బ్రహ్మరుద్రాదివంద్యం త్వాం హరే వెంకటనాయకం నిమారయస్వానిష్టాని సాధయేష్టాని మాధవ కళ్యాణాద్భుతగాత్రాయ కామితార్థప్రదాయినే శ్రీమద్వెంకటనాథాయ శ్రీనివాసాయ తే నమః. ధర్మవిజ్ఞానవైరాగ్యపరమైశ్వర్యశాలినః ఆనందతీర్థభగవత్పాదాన్ వందే నిరంతరం. ఆనందతీర్థోపదిష్టో నిధిర్నారాయణః క్వయః ప్రదర్శితో యేన సమ్యక్ జయతీర్థం తమాశ్రయే. శ్రీసత్యసంధసింధూర్థః శ్రీసత్యవరచంద్రమాః ప్రార్థితార్థప్రదో నిత్యం భూయస్యాదిష్టసిద్ధయే. సత్యసంతుష్టవారాశే జాతపరాయణ చింతమణిస్సదా భూయాత్ సతాం చింతితసిద్ధయే. సత్యాభిజ్ఞకరాబ్జోత్థాన్ పంచాశద్వర్షపూరకాన్ సత్యప్రమోదతీర్థారియాన్ నౌమిన్యాయసుధారతాన్. శ్రీనివాసదేవరు నిత్య నిర్దోషనాద గుణపరిపూర్ణనాద భగవంత యావదే రీతియ ఛేద భేద మొదలాద దోషగలు ఇల్ల కేవల అయోగ్య జనరిగే మోహన మాడోదకి సజ్జనరిగే భగవంతన లీలయన్ను కండు ಸಂತೋಷಪಡೋದಕ್ಕೆ ಈ ರೀತಿ ಲೀಲೆಗಳನ್ನು ತೋರಿಸ್ತಾನೆ. ಒಂದು ಪ್ರಸಂಗದಲ್ಲಿ ವಾದಿರಾಜ ಶ್ರೀಪಾದಂಗಳವರು ಹೇಳುತ್ತಾರೆ, ಮಹಾಭಾರತದ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಥುರಾಪಟ್ಟಣಕ್ಕೆ ಪ್ರವೇಶ ಮಾಡಿ ಅಲ್ಲಿ ನಾಪಿತನಿಂದ ತನ್ನ ಉಗುರು ಕೂದಲು ಇವುಗಳನ್ನೆಲ್ಲ ಕತ್ತರಿಸಿಕೊಂಡು ಸರಿ ಮಾಡಿಸಿಕೊಂಡ ಅಂತ. ಆಗ ವಾದಿರಾಜರಂತಾರೆ, ದೇವರ ಕೂದಲು ದೇವರ ಉಗುರು ಎಲ್ಲವೂ ಸಚ್ಚಿದಾನಂದಾತ್ಮಕವಾದದ್ದು. ನಾವು ನೀವೆಲ್ಲ ಕಾಣುವಂತಹ ಪ್ರಾಕೃತವಾದ ಉಗುರು ಕೂದಲು ಭಗವಂತನಿಗೆ ಇಲ್ಲ. ಆ ಭಗವಂತನ ಕೂದಲಿಗೂ ಅಪಾರವಾದ ಶಕ್ತಿ ಇದೆ. ಉದಾಹರಣೆಗೆ ಕೃಷ್ಣನೇ ಒಂದು ಕೂದಲು, ಮೂಲರೂಪಿಯಾದ ಭಗವಂತನ ಒಂದು ಕೃಷ್ಣ ಕೇಶನೇ ಶ್ರೀಕೃಷ್ಣ. ಶ್ವೇತಕೇಶದ ಆವೇಶ ಬಲರಾಮದೇವರಲ್ಲಿ ಆದರೆ ಕೃಷ್ಣಕೇಶದ ಅವತಾರನೇ ಶ್ರೀಕೃಷ್ಣ. ಆ ಕೃಷ್ಣನ ಸಾಮರ್ಥ್ಯ ಏನು? ವಿಶ್ವರೂಪ ದರ್ಶನ ಮಾಡಿಸಿದ ಕೃಷ್ಣ, 18 ಬಾರಿ ಜರಾಸಂಧನನ್ನು ಸೋಲಿಸಿದ ಕೃಷ್ಣ, ಎಲ್ಲ ಕಂಸ ಮೊದಲಾದ ಅಸುರರನ್ನು ಸಂಹಾರ ಮಾಡಿದ ಶ್ರೀಕೃಷ್ಣ, ಗೋವರ್ಧನ ಎತ್ತಿದ ಕೃಷ್ಣ, ಯಾರು? ಪರಮಾತ್ಮನ ಒಂದು ಕೇಶ. ಹಾಗಾದರೆ ಭಗವಂತನಿಗೂ ಅವನ ಅವಯವಗಳಿಗೂ ಯಾವುದೇ ಭೇದ ಇಲ್ಲ, ವ್ಯತ್ಯಾಸ ಇಲ್ಲ. ಎಲ್ಲವೂ ಪರಿಪೂರ್ಣ, ಎಲ್ಲವೂ ಅನಂತ ಶಕ್ತಿ ಸಂಪನ್ನವಾದದ್ದು. ಹೀಗಿರುವಾಗ ಆ ಕೃಷ್ಣನ ಕೂದಲನ್ನು ಕತ್ತರಿಸೋದು, ಉಗುರು ಕತ್ತರಿಸೋದು, ಇವಕ್ಕೆಲ್ಲ ಅರ್ಥ ಏನಿದೆ? ಬ್ರಹ್ಮಾಂಡದ ಹೊರಗಿರುವಂತಹ 100 ಕೋಟಿ ಯೋಜನದ ಕರ್ಪರ ಪರಟೆ ಇದ್ದ ಹಾಗೆ ಬ್ರಹ್ಮಾಂಡದ ಹೊರಗೆ ಪೃಥ್ವಿಯ ಆವರಣ ಇದೆ. ಅದನ್ನು ಭೇದನ ಮಾಡಿ ಪರಮಾತ್ಮನ ವಾಮನ ರೂಪಿಯಾದ ತ್ರಿವಿಕ್ರಮ ರೂಪಿಯಾದ ಪರಮಾತ್ಮನ ಪಾದದ ಹೆಬ್ಬೆರಳಿನ ಉಗುರು ತಾಕಿದ್ದಕ್ಕೆ ಆ 100 ಕೋಟಿ ಯೋಜನದ ಕರ್ಪರ ಸೀಳಿ ಹೊರಗಿರುವಂತಹ ನೀರು ಒಳಗೆ ಬಂತು, ಅದೇ ಗಂಗೆಯಾಯಿತು. ಇಂಥ ಸಾಮರ್ಥ್ಯ ಇರೋ ಉಗುರದು. ವಾಮಪಾದಾಂಗುಷ್ಠ ನಖ ನಿರ್ಭಿನ್ನೋರ್ಧ್ವಾಂಡ ಕಟಾಹ ವಿವರೇಣ ಅಂತ ಒಂದು ಉಗುರಿನಿಂದ ದೇವರು ಅದನ್ನು ಭೇದನ ಮಾಡಿದ್ದಾನೆ. ಹಾಗಾದರೆ ಕೇವಲ ಆ ನಾಪಿತ ಭಗವದ್ಭಕ್ತ ಅವನು, ಅವನಿಗೊಂದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ವೈಕುಂಠದೊಳಗೂ ಅಮುಕ್ತ ಸ್ಥಾನದೊಳಗೂ ಅವರಿದ್ದಾರಂತೆ. ಪುಷ್ಪಕಾರ ಹಾಗೂ
ಈ ನಾಪಿತ ಅಲ್ಲಿಯೂ ಇದ್ದವರೇ ಇಲ್ಲಿ ಅವತಾರ ಮಾಡಿದ್ದಾರೆ. ಜಯ ವಿಜಯರು ಅವತಾರ ಮಾಡಿದಂತೆ ಮೃಜನ ಪುಷ್ಪಕರವು ಪುರಾಹಿ ಅವರೇ ಇಲ್ಲಿ ಅವತಾರ ಮಾಡಿದ್ದು ಅಂತಾರೆ ಶ್ರೀಮದಾಚಾರ್ಯರು. ಅವರು ಸೇವೆ ಮಾಡೋದಕ್ಕೆ ಬಂದವರು, ಸೇವೆಗೆ ಅವಕಾಶ ಕೊಡಬೇಕು. ಏನು ಮಾಡ್ತಿದ್ದ ಅಂದರೆ ಅವರೇನೋ ಕಟ್ ಮಾಡಿದ ಹಾಗೆ ಮಾಡಬೇಕು. ಇವನು ತನ್ನ ಸಚ್ಚಿದಾನಂದಾತ್ಮಕವಾದ ಉಗುರನ್ನು ಸಂಕೋಚ ಮಾಡ್ತಾ ಇದ್ದ. ಆಮೆ ಕೂರ್ಮ ಅದು ತನ್ನ ಕೈಕಾಲುಗಳನ್ನು ಒಳಗೆ ಸೆಳೆದುಕೊಳ್ಳುತ್ತೆ, ಬೇಕಂದಾಗ ಹೊರಗೆ ಬಿಡುತ್ತದೆ. ಹಾಗೆ ಭಗವಂತ ತನ್ನ ಉಗುರು ಕೂದಲುಗಳನ್ನು ಸಂಕೋಚ ಮಾಡ್ತಾ ಇದ್ದ. ಕೆಳಗೆ ಪ್ರಾಕೃತವಾದ ಕೃತ್ರಿಮವಾದ ಕೂದಲು ಉಗುರುಗಳನ್ನು ತತ್ಕಾಲದಲ್ಲಿ ಸೃಷ್ಟಿ ಮಾಡಿ ಕೆಳಗೆ ಬಿದ್ದಂತೆ ತೋರಿಸ್ತಾ ಇದ್ದ. ಓ, ಕೃಷ್ಣನ ಕೂದಲೇ ಇದು ಅಂತ ಜನ ತಿಳಿತಾ ಇದ್ದರು. ಆದರೆ ದೇವರು ತತ್ಕಾಲದಲ್ಲಿ ಸೃಷ್ಟಿ ಮಾಡಿ ಬೀಳಿಸಿದ್ದದು. ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಅಂತಾರೆ. ಅಂತಹ ಅಚ್ಛೇದ್ಯ ಅಭೇದ್ಯ ದೇಹ ಇರುವ ಭಗವಂತನಿಗೆ ಈ ಗೋಪಾಲಕ ಕುಠಾರದಿಂದ ತಲೆಯ ಮೇಲೆ ಪೆಟ್ಟು ಕೊಟ್ಟದ್ದಕ್ಕೆ ರಕ್ತ ಬಂತು, ತಲೆ ಸೀಳಿ ಹೋಯಿತು ಅಂತನ್ನೋದು ಇದು ಸರ್ವಥಾ ಸರಿಯಲ್ಲ. ಕೇವಲ ಪರಮಾತ್ಮ ವಿಡಂಬನ ಮಾಡಿದ್ದಷ್ಟೇ, ಅವನಿಗೆ ಯಾವುದೇ ತರಹದ ದೋಷವಿಲ್ಲ ಅನ್ನುವ ಚಿಂತನವನ್ನು ನಾವು ಮಾಡಲೇಬೇಕು. ಇದೇ ಮಹತ್ವ. ಏನೇನೂ ಅವನಿಗೆ ಛೇದಭೇದಗಳಾಗದಿದ್ದರೂ ಆದಂತೆ ತೋರಿಸ್ತಾನಲ್ಲ, ಅದೇ ಮಹತ್ವ. ಯಾವ ವ್ಯಕ್ತಿ ಯಾವ ದುಃಖವಿಲ್ಲದೆ ಇದ್ದರೂ ಅತ್ತಾಗೆ ತೋರಿಸ್ತಾನೆ ಅದು ನಾಟಕ ಅಂತ ಅನ್ನಿಸ್ತದೆ. ಅದಕ್ಕೆ ಅವನಿಗೆ ವಿಶೇಷವಾಗಿ ಬಹುಮಾನ ಕೊಡ್ತಾರೆ. ನಿಜವಾಗಿ ಅತ್ತಂತೆ ನಿಜವಾದ ವಿಯೋಗದಿಂದ ದುಃಖ ಪಡುವ ವ್ಯಕ್ತಿ ಹೇಗೆ ಅಳಬೇಕೋ ಹಾಗೇ ಅತ್ತೆ ಅಲ್ಲಪ್ಪ. ಸ್ವಲ್ಪವೂ ಅದರೊಳಗೆ ಕೃತ್ರಿಮತೆ ಅನಿಸಲಿಲ್ಲ ಅಂದರೆ ಅವನ ನಾಟಕದೊಳಗೆ ಫಸ್ಟ್ ಪ್ರೈಸ್ ಅವನಿಗೆ. ದಿವಸ ಮನೆಯೊಳಗೆ ಅಳತಾರೆ, ಇವರಿಗೆ ಯಾರು ಪ್ರೈಸ್ ಕೊಡ್ತಾರೆ? ದುಃಖ ಆದದ್ದಕ್ಕೆ ಅಳೋದು ಮಹತ್ವದ್ದಲ್ಲ, ದುಃಖ ಆಗದೇ ಇದ್ದಾಗ ಅತ್ತಂತೆ ನಾಟಕ ಮಾಡೋದು ಮಹತ್ವದ್ದು. ಹಾಗೆ ದೇವರಿಗೆ ಏನು ದೋಷ ಇಲ್ಲದೇ ಇದ್ದರೂ ದೋಷ ಇದ್ದಂತೆ ತೋರಿಸ್ತಾನಲ್ಲ, ಇದು ಅದ್ಭುತ. ಆ ಪರಮಾತ್ಮನ ನಾಟಕ ಲೀಲೆ ಅಂತ ಸಂತೋಷ ಪಡ್ತಾರೆ ಜ್ಞಾನಿಗಳು. ಅಯೋಗ್ಯರು ನಿಜವಾದ ದೋಷವಿದೆ ಅಂತ ತಿಳಿದು ಅಧೋಗತಿಯನ್ನು ಹೊಂದುತ್ತಾರೆ. ಹೀಗೆ ನಾವು ಇದರ ಅರ್ಥವನ್ನು ತಿಳಿಯಬೇಕಾಗಿದೆ. ಪರಮಾತ್ಮ ಇನ್ನೊಂದು ನಾಟಕ ಮಾಡಿದ. ಬೃಹಸ್ಪತ್ಯಾಚಾರ್ಯರನ್ನು ಕರೆದ. ನೋಡಿ ಬೃಹಸ್ಪತ್ಯಾಚಾರ್ಯರೇ, ಇಂಥ ಪೆಟ್ಟಾಗಿದೆ, ಏನಾದರೂ ಒಂದು ಔಷಧಿ ಹೇಳಿ ಅಂತ. ಅವರು ದೇವಲೋಕದ ಗುರುಗಳು, ಎಲ್ಲ ಶಾಸ್ತ್ರಗಳೂ ಗೊತ್ತವರಿಗೆ, ವೇದವೂ ಗೊತ್ತು, ವೈದ್ಯಶಾಸ್ತ್ರವೂ ಗೊತ್ತು. ಅವರು ಹೇಳಿದರು, ಪರಮಾತ್ಮ ನಿನಗೇನು ಹೇಳೋದಿದೆ, ನೀನೇ ಧನ್ವಂತರಿ, ಆದರೆ ನಿನ್ನ ಆಜ್ಞೆ ಎನ್ನುವುದಕ್ಕೆ ನಾನು ಕಲಿತದ್ದನ್ನು ನಿನಗೆ ಒಪ್ಪಿಸ್ತೇನೆ. ಇಂತಹ ಗಾಯಗಳಾದಾಗ ಅತ್ತಿ ಕ್ಷೀರ ಮೌದುಂಬರಂ ದೇವ ತಥಾ ಕಾರ್ಪಾಸ ಮರ್ಕಜಂ. ಅತ್ತಿ ಗಿಡದ ಹಾಲು, ಎಕ್ಕೆ ಗಿಡದ ಹತ್ತಿ ಎರಡನ್ನೂ ಸೇರಿಸಿ ತಲೆಗೆ ನೀನು ಹಚ್ಚಿಬಿಟ್ರೆ ಸಾಕು, ಕೆಲವು ದಿವಸ ನಿನಗೆ ವಾಸಿಯಾಗಿ ಬಿಡತ್ತೆ ಅಂತ. ಅಂದರೆ ದೇವರಿಗೆ ಅಲ್ಲ ಇದು, ಇನ್ನುಳಿದವರಿಗೆ ಗಾಯ ಆದರೆ ಈ ರೀತಿ ಮಾಡಬೇಕು ಅಂತ ಸೂಚನೆ ಅಷ್ಟೆ. ಅದರ ವಿಧಾನ ಸರಿಯಾಗಿ ಗೊತ್ತಿಲ್ಲದೆ ಏನೋ ಹಚ್ಚಿಕೊಳ್ಳಿಕ್ಕೆ ಹೋಗಬೇಡಿ. ಸರಿಯಾಗಿ ವೈದ್ಯರಿಂದ ತಿಳಿದುಕೊಂಡು ಆ ಉಪಚಾರ ಮಾಡಿದರೆ ಗಾಯವಾಸಿ ಆಗತ್ತೆ ಅಂತ ಬೃಹಸ್ಪತ್ಯಾಚಾರ್ಯರು ಹೇಳಿದ ರೀತಿಯಲ್ಲಿ ದೇವರು ಔಷಧವನ್ನು ನಿತ್ಯದಲ್ಲಿ ಲೇಪನ ಮಾಡಿಕೊಳ್ತಾ ಇದ್ದಾನೆ. ಏನದು ಭಗವಂತನ ಅದ್ಭುತವಾದ ಸೃಷ್ಟಿ, ಅದನ್ನು ನಾವು ಚಿಂತನೆ ಮಾಡಬೇಕು. ಜಗತ್ತಿನಲ್ಲಿ ರೋಗಗಳನ್ನೂ ದೇವರು ಕೊಟ್ಟಿದ್ದಾನೆ. ಅವರವರು ಮಾಡಿದ ಪಾಪಕ್ಕೆ ತಕ್ಕ ಹಾಗೆ ನಾನಾ ತರಹದ ರೋಗಗಳಾಗ್ತವೆ. ಆದರೆ ಆ ದೇವರ ಕಾರುಣ್ಯ ಎಷ್ಟು, ಪಾಪ ಮಾತ್ರ ಮಾಡಿಲ್ವಲ್ಲ ಜನ, ಪುಣ್ಯನೂ ಮಾಡಿರ್ತಾರೆ. ಪುಣ್ಯಕ್ಕೆ ತಕ್ಕಂತೆ ಆ ರೋಗದ ಪರಿಹಾರಕ್ಕೆ ಒಂದು ಉಪಚಾರ, ಔಷಧಿಗಳು, ಚಿಕಿತ್ಸೆ ಅಂತೂ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಅದಕ್ಕಾಗಿ ತಾನೇ ಧನ್ವಂತರಿ ರೂಪದಿಂದ ಆರೋಗ್ಯವನ್ನು ನೀಡ್ತಾನೆ. ಆ ಆರೋಗ್ಯದ ಆಯುರ್ವೇದ ಶಾಸ್ತ್ರದ ಪರಂಪರೆಯನ್ನು ಮುಂದುವರಿಸಿದ್ದಾನೆ. ಶಾಸ್ತ್ರದ ಮೂಲಕವಾಗಿಯೂ ಹಾಗೂ ಆ ಔಷಧಿ ವನಸ್ಪತಿಗಳನ್ನು ಸೃಷ್ಟಿ ಮಾಡುವ ಮೂಲಕವಾಗಿಯೂ ಆರೋಗ್ಯವನ್ನು ನೀಡುವ ದೊಡ್ಡ ಅನುಗ್ರಹವನ್ನು ಜಗತ್ತಿಗೆ ದೇವರು ಮಾಡ್ತಾನೆ ಅನ್ನೋ ಒಂದು ಚಿಂತನವನ್ನು ನಾವಿಲ್ಲಿ ಮಾಡಬೇಕು. ದೇವರಿಗೆ ರೋಗ ಇದೆ ಅಂತ ಚಿಂತನೆ ಮಾಡೋದಲ್ಲ. ಒಂದು ದಿನ ಹೀಗೇನೆ, ಯಾರಿಲ್ಲೇ ಇಲ್ಲ ಮನೆಯಲ್ಲಿ, ನೋಡಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಇಡೀ ಜಗತ್ತೇ ಅವನ ದಾಸಾನುದಾಸ, ಆದರೆ ಪರಮಾತ್ಮ ತನಗೆ ಯಾರೂ ಸಹಾಯಕರಿಲ್ಲ ಅನ್ನೋ ಹಾಗೆ ತಾನೇ ತನ್ನ ಔಷಧಿಯನ್ನು ತರೋದಕ್ಕೆ ನಿತ್ಯದಲ್ಲಿ ಕಾಡಿನೊಳಗೆ ಹುಡುಕಬೇಕು, ತೆಗೆದುಕೊಂಡು ಬಂದು ಲೇಪನ ಮಾಡಿಕೊಳ್ಳಬೇಕು. ಒಂದು ದಿವಸ ಹೋದಾಗ ಸಾವಿರಾರು ವರಾಹಗಳು
ಹಂದಿಗಳು, ವರಾಹ ಸೈನ್ಯ ಬಂದು ಇವನನ್ನು ಹೆದರಿಸ್ತಾ ಇದೆ. ಇವನ ಮೇಲೆ ಆಕ್ರಮಣ ಮಾಡಿದ ಹಾಗೆ ಗರ್ಜಂತಃ ಕೋಸಿ ಕೋಸೀತಿ, ಯಾರು ನೀನು, ಯಾಕೆ ಬಂದಿ, ನಮ್ಮ ಸ್ವಾಮಿಯ ರಾಜ್ಯ ಇದು. ಈಗಾಗಲೇ ಶ್ರೀನಿವಾಸ ದೇವರು ಇದೇ ಬೆಟ್ಟದಲ್ಲಿ ಬಂದು ವಾಸ ಮಾಡಿ 10,000 ವರ್ಷಗಳು ಕಳೆದು ಹೋಗಿದೆ. 10,000 ವರ್ಷ ಆದ ಮೇಲೆ ಈಗ ಅವುಗಳಿಗೆ ಭೇಟಿಯಾಗಿದೆ. ಯಾರು ನೀನು ಅಂತ ಪರಮಾತ್ಮ, ಇದೇನಪ್ಪ ವರಾಹಗಳ ಸೈನ್ಯವೇ ಬಂತಲ್ಲ ಅಂತ ಗಾಬರಿಯಾದವರಂತೆ ನಾಟಕ ಮಾಡಿ ವಾಲ್ಮೀಕದಲ್ಲಿ ಹುತ್ತಿನೊಳಗೆ ಹೋಗಿ ಸೇರಿಕೊಂಡಿದ್ದಾನೆ. ಸ್ವತಃ ಸರ್ವಾಧ್ಯಕ್ಷರಾದ ವರಾಹದೇವರು ಅಲ್ಲಿ ಬಂದಿದ್ದಾರೆ. ವರಾಹದೇವರು ಬಂದು ಮಾತನಾಡಿಸ್ತಾ ಇದ್ದಾರೆ ಶ್ರೀನಿವಾಸ ದೇವನನ್ನು. ಆಗ ಶ್ರೀನಿವಾಸ ದೇವರು ಮೇಲೆ ಎದ್ದು ವರಾಹದೇವರಿಗೆ ಉತ್ತರವನ್ನು ನೀಡುತ್ತಾ ಇದ್ದಾರೆ. ಅಲ್ಲಿರುವಂತಹ ಸೈನ್ಯ ಅಂದರೆ ಬೇರೆ ಯಾರಲ್ಲ, ವರಾಹದೇವರ ಸೈನ್ಯ ಇನ್ನೇನಿರಬೇಕು. ವರಾಹದೇವರ ಸೈನ್ಯ ಅಂದರೆ ದೇವತೆಗಳೇ ಇರ್ತಾರೆ, ಅವರು ಆ ರೂಪದಲ್ಲಿ ಪರಮಾತ್ಮನ ಸೇವೆಗೆ ಬಂದವರು. ದೇವತೆಗಳೆಲ್ಲ ಬಂದು ಕೋಸಿ ಕೋಸಿ ನೀನು ಯಾರು ಯಾರು ಅಂತ ಕೇಳಿದರು. ಇದರರ್ಥ ಪರಮಾತ್ಮನ ಸ್ವರೂಪವನ್ನು ಪರಿಪೂರ್ಣವಾಗಿ ತಿಳಿಯುವುದಕ್ಕೆ ಯಾವ ದೇವತೆಗಳಿಗೂ ಆಗೋದಿಲ್ಲ. ಎಲ್ಲ ದೇವತೆಗಳಿಗೂ ಪರಮಾತ್ಮ ಅಪರಿಪೂರ್ಣವಾಗಿ ತಿಳಿದಿದ್ದಾನೆ. ಪರಿಪೂರ್ಣವಾಗಿ ದೇವರನ್ನು ತಿಳಿದವರು ದೇವರೊಬ್ಬರೇ. ಅದಕ್ಕಾಗಿ ಉಳಿದವರೆಲ್ಲ ನೀನು ಯಾರು ಅಂತ ಕೇಳಿದರೆ ವರಾಹದೇವರು ಕೇಳಲಿಲ್ಲ, ನೇರವಾಗಿ ಬಂದು ಮಾತನಾಡಿಸಿದ್ದಾರೆ. ವರಾಹದೇವರು ಶ್ರೀನಿವಾಸ ದೇವರು ಇಬ್ಬರೂ ಮಾತನಾಡುತ್ತಾ ನಿಂತರೆ ಆಕಾಶದಲ್ಲಿರುವ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ದಾರೆ. ಏನು ಅದ್ಭುತವಾದಂತಹ ಸಂವಾದ ಇದು, ಎಂತಹ ಸಮಾಗಮ. ಇಬ್ಬರೂ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರರೇ, ಒಬ್ಬರಿಗೆ ಒಬ್ಬರು ಪರಸ್ಪರ ಮಾತನಾಡಿಕೊಳ್ತಾರೆ ಅಂದರೆ ಇಂತಹ ದೃಶ್ಯವನ್ನು ಇನ್ನೆಲ್ಲಿ ನೋಡೋದಕ್ಕೆ ಸಾಧ್ಯ. ಏಕಪಾತ್ರಾಭಿನಯ ಅಂತ ಮಾಡ್ತಾರೆ, ಒಬ್ಬ ಒಂದು ವೇಷವನ್ನು ಹಾಕಿಕೊಂಡು ಮಾತನಾಡ್ತಾನೆ ಅಧಿಕಾರಿಯ ವೇಷದಲ್ಲಿ, ಮತ್ತೊಮ್ಮೆ ಅವನೇ ಸಿಪಾಯಿಯಾಗಿ ಬರ್ತಾನೆ, ಒಮ್ಮೆ ಪೊಲೀಸ್ ಆಗ್ತಾನೆ, ಒಮ್ಮೆ ಕೈದಿ ಆಗ್ತಾನೆ. ಆದರೆ ಮಧ್ಯದಲ್ಲಿ ಒಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದು ಮತ್ತೆ ಮಾತಾಡ್ತಾನೆ. ಇಲ್ಲೆಲ್ಲ ಹಾಗಿಲ್ಲ, ಏಕಕಾಲದಲ್ಲಿ ಪರಮಾತ್ಮ ತನ್ನದೇ ಎರಡು ರೂಪಗಳನ್ನು ನಿಲ್ಲಿಸಿ, ಒಂದು ವರಾಹ ರೂಪ, ಇನ್ನೊಂದು ಪುರುಷಾಕಾರವಾದ ಶ್ರೀನಿವಾಸ ರೂಪ, ಇವರಿಬ್ಬರಲ್ಲಿ ಈ ಸಂವಾದವನ್ನು ಮಾಡಿಸೋದು ನೋಡಿ ದೇವತೆಗಳು ಆನಂದಪಟ್ಟಿದ್ದಾರೆ. ಇದರೊಳಗೆ ಇನ್ನೊಂದು ಸಂದೇಶವೇನೆಂದರೆ, ಜಗತ್ತಿನಲ್ಲಿ ಯಾರೇ ಒಬ್ಬರು ಮಾತನಾಡಲಿ, ಇನ್ನೊಬ್ಬರು ಉತ್ತರ ಕೊಡಲಿ, ಒಬ್ಬರು ಬೈಲಿ ಒಬ್ಬರು ಬಯಸಿಕೊಳ್ಳಿ, ಒಬ್ಬರು ಉಪದೇಶ ಮಾಡಲಿ ಇನ್ನೊಬ್ಬರು ಶಿಷ್ಯರಾಗಿ ಎದುರಿಗೆ ಕುಳಿತು ಕೇಳಲಿ, ಎಲ್ಲರಲ್ಲಿಯೂ ದೇವರೇ ಇದ್ದು ಇದನ್ನು ತಾನು ಮಾಡಿ ಮಾಡಿಸೋದು. ಈ ಜಾಗತಿಕ ಸತ್ಯವನ್ನು ತೋರಿಸೋದಕ್ಕೆ ಒಳಗಿದ್ದು ದೇವರು ಮಾಡಿಸಿದಾಗ ನಮಗೆ ಗೊತ್ತಾಗೋದಿಲ್ಲ ಅಂತ ಹೊರಗೆ ಬಂದು ಎರಡೂ ಭಗವದ್ ರೂಪಗಳೇ ಮಾತನಾಡಿದಂತೆ ತೋರಿಸಿದ. ಈಗ ನಾವು ಮಾತನಾಡ್ತಾ ಇದ್ದೇವೆ, ನೀವು ಕೇಳ್ತಾ ಇದ್ದೀರಿ. ಕೆಲವೊಮ್ಮೆ ನೀವು ಮಾತನಾಡುವಾಗ ನಾವು ಕೇಳ್ತೇವೆ. ಒಳಗಿದ್ದು ಇಲ್ಲಿ ಮಾತನಾಡಿಸುವವನೂ ದೇವರೇ, ನಿಮ್ಮಲ್ಲಿದ್ದು ಶ್ರೋತ್ರೇಂದ್ರಿಯಕ್ಕೆ ಪ್ರೇರಣೆ ಕೊಟ್ಟು ದೇವತೆಗಳ ವಾಯುದೇವರ ದ್ವಾರ ಕೇಳಿಸುವವನು ಭಗವಂತನೇ. ಈಗ ನಮಗೂ ಗೊತ್ತಾಗೋದಿಲ್ಲ, ನಿಮಗೂ ಗೊತ್ತಾಗೋದಿಲ್ಲ ಒಳಗೆ ದೇವರು ಮಾತಾಡಿಸ್ತಾ ಇದ್ದಾನೆ ಅಂತ ಶಾಸ್ತ್ರದಿಂದ ತಿಳಿತೇವೆ. ಆದರೆ ಶ್ರೀನಿವಾಸ ದೇವರು ವರಾಹದೇವರು ಅದನ್ನು ತೋರಿಸಿಕೊಟ್ರು, ನೋಡಿ ಒಳಗಿದ್ದರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ನೀವು ಅಂತ ಹೊರಗೆ ಬಂದು ಅವರು ತೋರಿಸಿಕೊಟ್ಟಿದ್ದಾರೆ. ಪರಸ್ಪರವಾದ ಸಂಭಾಷಣೆ ನಡೆದಿದೆ. ಗೊತ್ತಿಲ್ಲದೇ ಇದ್ದವರಂತೆ ಮಾತನಾಡಿದಾಗ ಕೊನೆಗೆ ಶ್ರೀನಿವಾಸ ಅಂತಾನೆ, ಸ್ಥಲಂ ದೇಹ್ಯವನೀಕಾಂತ ಭೂವರಾಹ, ಭೂಮಿಗೆ ಒಡೆಯ ನೀನು, ನಾನು ಈ ಭೂಮಿಯಲ್ಲಿ ನಿನ್ನ ಭೂಮಿಯಲ್ಲಿ ವಾಸ ಮಾಡಬೇಕು ಅಂತ ಬಂದವ, ನನಗಿರೋದಕ್ಕೆ ಅವಕಾಶ ಕೊಡು ಅಂತ 10,000 ವರ್ಷ ಆದಮೇಲೆ ಕೇಳ್ತಾನೆ ಬಂದು ಇದ್ದು. ಇದರಿಂದ ತಿಳಿಸೋದು ನಿಜವಾಗಿ ಕೇಳಬೇಕಾಗಿಲ್ಲ, ನನ್ನದೇ ಇದು, ನೀನು ನಾನು ಬೇರೆಯಲ್ಲ, ಆದರೂ ವ್ಯವಹಾರಕ್ಕೆ ಮಾತ್ರ ಕೇಳ್ತೇನೆ ಅಂತ ತೋರಿಸೋದಕ್ಕೆ ಭಗವಂತ ಕೇಳಿದಾಗ, ಸ್ಥಳಂ ಮೌಲ್ಯೇನ ಗೃಹ್ಯತಾಂ, ವರಾಹದೇವರಂದರು ಅವಶ್ಯವಾಗಿ ಸ್ಥಳ ಕೊಡ್ತೇನೆ, ಕೊಡೋದಕ್ಕೇನು ನನಗೆ, ಆದರೆ ಹಣ ಕೊಟ್ಟು ತೆಗೆದುಕೊಳ್ಳಬೇಕು, ಮೌಲ್ಯವನ್ನು ಕೊಟ್ಟು ತೆಗೆದುಕೊಳ್ಳಬೇಕು ಅಂತ. ಶ್ರೀನಿವಾಸ ದೇವರಂದರು ನೋಡಿ, ಶ್ರೀನಿವಾಸ ದೇವರು ಹೊಸ ಮೌಲ್ಯವನ್ನು ತನ್ನ ಕೈಯಲ್ಲಿದ್ದದ್ದನ್ನು ಎತ್ತಿಕೊಟ್ಟಿಲ್ಲ, ಮುಂದೆ ನನಗೆ ಇಲ್ಲಿ ನಿರಂತರವಾದ ಕ್ಷೀರಾಭಿಷೇಕ, ಪ್ರತಿ ಶುಕ್ರವಾರ ನಾನಾ ವಿಧವಾದ ನೈವೇದ್ಯಗಳು, ವೈಭವ ಎಲ್ಲ ನಡೆಯುತ್ತೆ.
ಆ ಸಂದರ್ಭದಲ್ಲಿ ಮೊದಲು ನಿಮಗೆ ಕ್ಷೀರಾಭಿಷೇಕ ಆಗಿ ಆಮೇಲೆ ನನಗಾಗಬೇಕು, ಮೊದಲು ನಿನಗೆ ನೈವೇದ್ಯವಾಗಿ ಆಮೇಲೆ ನನಗಾಗಬೇಕು, ಮೊದಲು ನಿನಗೆ ಕಾಣಿಕೆ ಹಾಕಿ ಆಮೇಲೆ ನನಗೆ ಕಾಣಿಕೆ ಹಾಕಬೇಕು, ಮುಂದೆ ಬರೋ ಭಕ್ತರು ಅಂತ ಒಂದು ನಿಯಮ ಮಾಡಿಬಿಡ್ತೇನೆ. ಹಾಗಾದರೆ ನಿನಗೆ ಬೇಕಾದಷ್ಟು ಸಂಪತ್ತು ಮುಟ್ಟಿದಾಗಾಯ್ತಲ್ಲ, ಏನು ಕಡಿಮೆ ಇಲ್ಲ ಅಂತ. ವ್ಯವಹಾರದಲ್ಲಿ ಎಲ್ಲರೂ ಹೇಳೋದು ನೋಡಿ, ಕಲಿಯುಗದೊಳಗೆ ಹೇಗಿರ್ತಾರೆ, ದುಡ್ಡು ಕೊಡದೆ ಭೂಮಿ ಕೊಡೋದಿಲ್ಲ, ಈ ಕಡೆಗೆ ವರಾಹ, ಕೈ ಎತ್ತಿ ದುಡ್ಡು ಕೊಡಲಿಲ್ಲ, ಇನ್ಯಾರೋ ತನಗೆ ಕೊಡೋದ್ರೊಳಗೇನೆ ಇವನಿಗೂ ಮುಟ್ಟಿಸೋ ಹಾಗೆ ವ್ಯವಸ್ಥೆ ಮಾಡಿ, ಔದಾರ್ಯವಿಲ್ಲದಂತೆ ಕೈಯಲ್ಲಿರೋ ದುಡ್ಡು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿದ ಶ್ರೀನಿವಾಸ ಅಂತ ಹೀಗೆ ಮಾತ್ರ ಇದರ ಅರ್ಥ ಮಾಡಿಕೊಳ್ಳಬೇಡಿ. ದೇವರ ಕಥೆಯನ್ನು ಇಷ್ಟು ಸರಳವಾಗಿ ನಾವು ತೆಗೆದುಕೊಳ್ಳೋದಲ್ಲ. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ. ಪರಮಾತ್ಮ ಅವತಾರ ಮಾಡೋದೇ ನಮಗೆ ಉಪದೇಶ ಮಾಡೋದಕ್ಕೆ, ನಮಗೆ ತಿಳುವಳಿಕೆ ಕೊಡೋದಕ್ಕೆ. ಏನು ತಿಳಿಸಿಕೊಟ್ಟ ದೇವರು? ನೀವೆಲ್ಲ ಭೂಮಿಯ ಮೇಲೆ ಇರಬೇಕಾದರೆ ಮೌಲ್ಯ ಕೊಡದೇ ಇರಬೇಡಿ ಅಂತ. ಭೂಮಿಯ ಮೇಲೆ ಇರಬೇಕಾದರೆ ಮೌಲ್ಯವನ್ನು ಕೊಡದೆ ಭೂಮಿಯ ಮೇಲೆ ಇರಬೇಡಿ. ಇದೇನು ದೊಡ್ಡ ವಿಷಯ ನೀವು ಹೇಳ್ತೀರಿ ಶಾಸ್ತ್ರದಲ್ಲಿ, ನಮಗೆ ಗೊತ್ತೇ ಗೊತ್ತು. ಯಾರು ಕೊಡ್ತಾರೆ ಫುಕ್ಕಟೆಯಾಗಿ ಭೂಮಿಯನ್ನು? ನಾವು ಹಣ ಕೊಟ್ಟು ತಾನೇ ತೆಗೆದುಕೊಳ್ಬೇಕು, ಮೌಲ್ಯ ಕೊಟ್ಟೇ ತೆಗೆದುಕೊಳ್ತೇವೆ, ಒಂದು ಬಾಡಿಗೆ ಕೊಡ್ತೇವೆ ಇಲ್ಲ ಅಂದರೆ ಖರೀದಿ ಮಾಡ್ತೇವೆ, ಹಣ ಕೊಡದೆ ನಾವು ಇರೋದೇ ಇಲ್ವಲ್ಲ ಅಂತ. ಯಾರಿಗೋ ಕೊಟ್ಟರ ಅಲ್ಲ, ನಿಮ್ಮ ಭೂಮಿಯಲ್ಲಿ ನಾನು ಇರೋದಕ್ಕೆ ಇವರಿಗೆ ಹಣ ಕೊಟ್ಟರೆ ಏನು ಉಪಯೋಗ? ಯಾರದೋ ಹಣ ಯಾರೋ ತೆಗೆದುಕೊಂಡು ಹೋದರು, ಇರೋದು ಯಾರದೋ ಭೂಮಿ, ಅದು ಅನ್ಯಾಯ. ಹಾಗಾಗಿದೆ ಇವತ್ತು ನಮ್ಮ ನಿಮ್ಮೆಲ್ಲರ ಸ್ಥಿತಿ. ನಾವು ಹಣ ಕೊಡೋದು, ಭೂಮಿ ತೆಗೆದುಕೊಳ್ಳೋದು, ಇರೋದು ಎಲ್ಲ ಲೌಕಿಕ ವ್ಯವಹಾರ. ಶಾಸ್ತ್ರೀಯವಾಗಿ ಪಾರಮಾರ್ಥಿಕವಾಗಿ ವಿಚಾರ ಮಾಡಿದರೆ ಭೂಮಿ ದೇವರದು. ಹಾಗಾದರೆ ಭೂವರಾಹ ದೇವರಿಗೇನೇ ಮೌಲ್ಯ ಕೊಡಬೇಕು, ಅದನ್ನು ಶ್ರೀನಿವಾಸ ತೋರಿಸ್ತಾ ಇದ್ದಾನೆ ತಾನೇ, ಸ್ವಯಂ ತಾನೇ ಶ್ರೀನಿವಾಸ ತೋರಿಸ್ತಾನೆ ಮೌಲ್ಯವನ್ನು ಭೂವರಾಹ ದೇವರಿಗೆ ಕೊಡಿ ಅಂತ. ಭೂವರಾಹ ದೇವರಿಗೆ ನಾವೆಲ್ಲಿ ಕೊಡೋದು? ನಾವೆಲ್ಲಿ ಭೇಟಿಯೇ ಆಗ್ತೇವೆ, ನಮಗೆ ದರ್ಶನವೇ ಆಗೋದಿಲ್ಲಲ್ಲ. ದೇವರಿಗೆ ಮೌಲ್ಯವನ್ನು ಕೊಡಬೇಕು ಅಂತ ಅರ್ಥ. ದೇವರಿಗೆ ಮೌಲ್ಯವನ್ನು ಕೊಡಬೇಕು ಅಂದರೆ ಏನು? ದೇವರಿಗೆ ನಾವು ಮೌಲ್ಯ ಕೊಡಬೇಕು ಅದನ್ನು ತೋರಿಸಿದ. ದೇವರಿಗೆ ಅಭಿಷೇಕ, ದೇವರಿಗೆ ನೈವೇದ್ಯ, ಇವುಗಳನ್ನು ಮಾಡೋದೇ ಮೌಲ್ಯ ಅಂತ. ಅಂದರೆ ಅರ್ಥ ಏನಾಯಿತು ಗೊತ್ತಾ? ಇದು ಬರೇ ಹಳೆ ಕಥೆಯಲ್ಲ. ಇವತ್ತು ನೀವು ಇಲ್ಲಿ ಕೂತಿದ್ದೀರಿ ಅಂದರೆ, ಅಥವಾ ನೀವು ಮನೆಗೆ ಹೋದ್ಮೇಲೆ ನಿಮ್ಮ ಮನೆಯಲ್ಲಿ ಕೂಡುತ್ತೀರಿ ಅಂದರೆ, ಆ ಭೂಮಿಯ ಮೇಲೆ ವಾಸ ಮಾಡೋ ಅಧಿಕಾರ ನಮಗೆ ಬರಬೇಕಾದರೆ ಭೂಸ್ವಾಮಿಯಾದಂತಹ ಸಾಕ್ಷಾತ್ ನಾರಾಯಣ ವರಾಹಾದಿ ಅನಂತರೂಪಿಯಾದ ಪರಮಾತ್ಮ, ಅಂತಹ ಪರಮಾತ್ಮನ ಸೇವೆಯನ್ನು ಮಾಡಿ, ಅವನಿಗೆ ನೈವೇದ್ಯ ಮಾಡಿ, ಅಭಿಷೇಕ ಮಾಡಿ, ಅರ್ಚನೆ ಮಾಡಿ, ಆಗ ನಿಮಗೆ ಭೂಮಿಯ ಮೇಲೆ ಇರೋ ಅಧಿಕಾರ ಬರುತ್ತೆ ಅಂತ ಅರ್ಥ. ಇದು ಶಾಶ್ವತವಾದ ಸಂದೇಶ ದೇವರು ಕೊಟ್ಟದ್ದು. ಓ, ನಡೀತಾ ಇದೆಯಲ್ಲ ತಿರುಪತಿಯಲ್ಲಿ ವರಾದೇವರಿಗೆ ಅಭಿಷೇಕ ನೈವೇದ್ಯ, ಹಳೆ ಕಥೆ ಅದು. ಹಳೆ ಕಥೆ ಅಲ್ಲ ಇದು, ನಿಮ್ಮ ನಮ್ಮ ಕಥೆ ಇದು. ಇವತ್ತು ನಾವು ನಮ್ಮ ನಮ್ಮ ಭೂಮಿಯಲ್ಲಿ ವಾಸ ಮಾಡಬೇಕಾದ ಹಕ್ಕು ನಮಗೆ ಬರಬೇಕಾದರೆ ನಾವು ದೇವರಿಗೆ ಅಭಿಷೇಕ ಮಾಡಬೇಕು, ದೇವರಿಗೆ ಅರ್ಚನೆ ಮಾಡಬೇಕು, ನೈವೇದ್ಯ ಮಾಡಬೇಕು. ಅದೇ ದೇವರಿಗೆ ಕೊಡೋ ಮೌಲ್ಯ ಅದು. ಅದಕ್ಕಾಗಿ ಶ್ರೀನಿವಾಸ ಭಕ್ತರಿಂದೇ ಕೊಡಿಸ್ತೀನಿ ಇಂದ, ನಾವು ಭಕ್ತರಾಗಿ ಕೊಡದೇ ಇದ್ದರೆ ಒಂದು ಭೂಮಿಯ ಮೇಲೆ ಇರೋ ಅಧಿಕಾರ ನಮಗಿಲ್ಲ, ಹಕ್ಕಿಲ್ಲ. ಇನ್ನೊಂದು, ಶ್ರೀನಿವಾಸನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ ಪಾಪವೂ ಬರುತ್ತೆ. ಅದಕ್ಕಾಗಿ ಇಲ್ಲಿ ಬಂದ ಎಲ್ಲ ಭಗವದ್ಭಕ್ತರು ದೃಢವಾಗಿ ಪ್ರತಿಜ್ಞೆಯನ್ನು ಮಾಡಿ ಮನಸ್ಸಿನಲ್ಲಿ, ಅನೇಕ ಭಗವದ್ಭಕ್ತರು ಈಗಾಗಲೇ ಪೂಜೆ ಮಾಡುವವರಿದ್ದೀರಿ, ಮಾಡದೇ ಇದ್ದವರಿದ್ದರೆ ನಿತ್ಯದಲ್ಲಿ ದೇವರಿಗೆ ಅಭಿಷೇಕ ನೈವೇದ್ಯ ಅರ್ಚನೆ ಮೊದಲಾದ ಪೂಜೆಗಳನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಮಾಡದೆ ನಾವು ಮನೆಯಲ್ಲಿ ಇರೋದಿಲ್ಲ, ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ. ಒಂದೇ ದಿವಸಕ್ಕೆ ಕೆಲವರಿಗೆ ಪೂಜಾ ವಿಧಾನ ಕಲಿಯೋದು ಕಷ್ಟ ಆಗ್ಬೋದು, ಪ್ರತಿಜ್ಞೆ ಮಾಡಲಿಕ್ಕೆ ಭಯಪಡಬೇಡಿ. ಮೊದಲಿಗೆ ಸಂಕ್ಷಿಪ್ತ ಪೂಜೆ ಪ್ರಾರಂಭ ಮಾಡಿ, ನಿಮಗೇನು ಸ್ತೋತ್ರ ಮಂತ್ರಗಳು ಬರುತ್ತೋ ಅಷ್ಟರಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಿ, ಆಮೇಲೆ ವಿದ್ವಾಂಸರಿಂದ ಗುರುಗಳಿಂದ ಸಕ್ರಮವಾದ ಪೂಜೆಯನ್ನು ಕಲಿತು ನಿಧಾನವಾಗಿ ಮಂತ್ರಪೂರ್ವಕವಾದ ಪೂಜೆಯನ್ನು ಮಾಡಿ. ಆದರೆ ದೇವರ ನೈವೇದ್ಯ ಪೂಜೆ ಇಲ್ಲದೇ ಊಟ ಮಾತ್ರ ಮಾಡಿ. ನಾವು ಪೂರ್ಣ ಕಲಿತೇನೆ, ಒಂದು 10 ವರ್ಷ ನನಗೆ ಕಲಿಯೋದಕ್ಕೆ ಟೈಮ್ ಬೇಕು ಅಂತ ಆಮೇಲೆ ಪೂಜೆ ಶುರು ಮಾಡ್ತೀನಿ ಅಂತ ಮುಂದೆ ಹಾಕಿಬಿಡಿ. ಆಮೇಲೆ ಮರ್ತೋಗಿರ್ತದೆ ಪ್ರತಿಜ್ಞೆ ಮಾಡಿದ್ದೂ ಕೂಡ. ಪ್ರಾರಂಭ ಮಾಡಿಬಿಡಿ, ಸಂಕ್ಷಿಪ್ತ ಪೂಜೆಯನ್ನು ಪ್ರಾರಂಭ ಮಾಡಿ, ಕ್ರಮವಾಗಿ ಪೂಜಾ ವಿಧಾನವನ್ನು ಕಲಿತು ವಿಸ್ತೃತವಾಗಿ ಮಾಡಿ ಅನ್ನುವ ಸಂದೇಶವನ್ನು ಶ್ರೀನಿವಾಸ ದೇವರು ನಮಗೆ ಇಲ್ಲಿ ನೀಡಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು.
ಮುಂದೆ ಶ್ರೀನಿವಾಸ ಅಲ್ಲಿ ವಾಸ ಮಾಡ್ತಾ ಒಂದು ದಿವಸ ಬೇಟೆಗೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಇದನ್ನೆಲ್ಲ ಆಧ್ಯಾತ್ಮಿಕವಾಗಿ ತಿಳಿತಾ ಹೋದರೆ ವಿಚಿತ್ರವಾಗಿಯೇ ಇದೆ. ಭಾರೀ ಸುಂದರ ಸ್ವಯಂ ಸಾಕ್ಷಾನ್ ಮನ್ಮಥ ಮನ್ಮಥಃ, ಅಲಂಕಾರ ಬೇಕಾಗಿಲ್ಲ ದೇವರಿಗೆ. ನಿರಾಭರಣ ಸುಂದರ, ಆಭರಣಗಳಿಲ್ಲದೇ ಅವನು ಸುಂದರ. ಆಭರಣಗಳಿಗೆ ಇವನ ಶರೀರದ ಮೇಲೆ ಬಂದಾಗ ಸೌಂದರ್ಯ ಬರುತ್ತೆ ಹೊರತು ಇವನಿಗೆ ಅದರಿಂದ ಸೌಂದರ್ಯ ಬರಬೇಕಾಗಿಲ್ಲ. ಅಂತಹ ಪರಮಸುಂದರ ಮೂರ್ತಿಯಾದರೂ ಕೂಡ ಶ್ರೇಷ್ಠವಾದ ವಸ್ತ್ರಗಳನ್ನು ಧಾರಣ ಮಾಡಿದ್ದಾನೆ. 15 ಮೊಳದ ಉಡುವ ವಸ್ತ್ರ, 5 ಮೊಳದ ಹೊದೆಯುವ ವಸ್ತ್ರ, ದೊಡ್ಡದಾದಂತಹ ಕಾಂಚಿ ವಸ್ತ್ರದ ಮೇಲೆ ಇರತಕ್ಕಂತಹ ಡಾಬು, ಭುಜಾಭರಣಗಳು, ಅಂಗುಲೀಯಕಗಳು, ಉಂಗುರಗಳು, ಕಿರೀಟ ಎಲ್ಲವನ್ನು ಧಾರಣೆ ಮಾಡಿ ಸ್ವಯಂ ಸುಂದರನಾದ ಪರಮಾತ್ಮ ಎಲ್ಲರಿಗೂ ಇನ್ನೂ ವಿಶೇಷವಾಗಿ ಆ ಪರಮಾತ್ಮನ ಸೌಂದರ್ಯದ ಅಭಿವ್ಯಕ್ತಿಯಾಗುವಂತೆ ಮಾಡಿದ್ದಾನೆ. ವಾಯುದೇವರನ್ನು ಚಿಂತನೆ ಮಾಡೋದೇ ತಡ ಕೈಜೋಡಿಸಿ ನಿಂತಿದ್ದಾರೆ. ಆಜ್ಞೆ, ಲಕ್ಷ್ಮೀದೇವಿ ಚಿಂತನೆ ಮಾಡಿದರೆ ಅವಳೂ ಬಂದಿದ್ದಾಳೆ ನೋಡಿ. ಹೆಸರಿಗೆ ಲಕ್ಷ್ಮೀದೇವಿ ಕೊಲ್ಹಾಪುರಕ್ಕೆ ಹೋಗಿದ್ದಾಳೆ ಅಂತ. ದೇವರು ಆಜ್ಞೆ ಮಾಡೋದೇ ತಡ ಎದುರಿಗೆ ಪ್ರತ್ಯಕ್ಷಳಾಗಿ ಸೇವೆಗೆ ಸಿದ್ಧಳಾಗಿದ್ದಾಳೆ. ಲಕ್ಷ್ಮೀದೇವಿಯನ್ನು ಹಗ್ಗ ಮಾಡಿಕೊಂಡಿದ್ದಾನೆ ಲಗಾಮು, ವಾಯುದೇವರನ್ನು ಕುದುರೆ ಮಾಡಿಕೊಂಡ, ಕುದುರೆಯ ಮೇಲೆ ಕುಳಿತ. ವಾಯುದೇವರು ಲಕ್ಷ್ಮೀ ಇಬ್ಬರೂ ತನ್ನ ಅಧೀನ. ವಾಯುದೇವರು ಬರೀ ದೇವರಿಗೆ ಅಧೀನ ಅಲ್ಲ, ಲಕ್ಷ್ಮೀದೇವಿಗೂ ಅಧೀನ ಅಂತ ತೋರಿಸೋದಕ್ಕೆ ವಾಯುದೇವರಿಗೆ ಲಗಾಮು ಲಕ್ಷ್ಮೀದೇವಿಯನ್ನು ಮಾಡಿದ. ಆ ಕುದುರೆಯ ಮೇಲೆ ಕುಳಿತು ಪರಮಾತ್ಮ ಶ್ರೇಷ್ಠವಾದಂತಹ ತಿಲಕವನ್ನು ಧಾರಣ ಮಾಡಿಕೊಂಡು ಹೊರಟಿದ್ದಾನೆ ಬೇಟೆಗೆ. ಜಗತ್ತಿನಲ್ಲಿ ದೇವರು ಸಾಮಾನ್ಯವಾಗಿ ಕೆಲವು ರಾಜರೆಲ್ಲ ಬೇಟೆ ಆಡ್ತಾ ಇದ್ದರು ಹಳೆ ಕಾಲಕ್ಕೆ. ಏನು ಬೇಟೆ? ಬರೀ ಜಿಂಕೆಗಳು, ಆ ಈ ಪ್ರಾಣಿಗಳು ಅಥವಾ ಕ್ರೂರವಾದ ಮೃಗಗಳನ್ನು ಬೇಟೆಯಾಡೋದು. ಭಗವಂತ ಬರೀ ಮೃಗಗಳ ಬೇಟೆಯಾಡುವವನಲ್ಲ ಅವನು. ಅವನು ಎಲ್ಲರ ಬೇಟೆಯನ್ನು ಆಡ್ತಾನೆ. ಯಾರ ಯಾರ ಆಯುಷ್ಯ ಮುಗಿದಿದೆ ಅವರೆಲ್ಲರ ಬೇಟೆಯನ್ನು ಆಡೋದೇ ನಿತ್ಯದ ಕೆಲಸ ದೇವರದು. ಹೀಗಾಗಿ ಶ್ರೀನಿವಾಸ ದೇವರು ಯಾಕಪ್ಪ ಕುದುರೆ ಮೇಲೆ ಕುಳಿತು ಬೇಟೆಗೆ ಹೊರಟ ಅಂತ. ಆ ಕುದುರೆನೂ ಯಾವ ಕುದುರೆ ತೆಗೆದುಕೊಂಡ? ವಾಯುದೇವರನ್ನು ಕುದುರೆ ಮಾಡಿಕೊಂಡು ಪರಮಾತ್ಮ ಹೊರಟ. ಹಾಗಾದರೆ ವಾಯುದೇವರೇ ನಮ್ಮ ಪ್ರಾಣದೇವತೆ. ವಾಯುದೇವರಿದ್ದರೆ ನಮ್ಮ ಪ್ರಾಣ ಇದೆ, ಇಲ್ಲ ಶರೀರದಿಂದ ಹೊರಗೆ ಹೊರಟರೆ ಪ್ರಾಣ ಇಲ್ಲ. ಹಾಗಾದರೆ ಭಗವಂತ, ವಾಯುದೇವರು ಇವರಿಬ್ಬರು ಸೇರಿ ಎಲ್ಲ ಮೃಗ, ಎಲ್ಲ ಪಶು ಪಕ್ಷಿ, ಕ್ರಿಮಿ ಕೀಟ, ಮಾನವ, ದೇವ, ದಾನವ ಎಲ್ಲರ ಬೇಟೆಯಾಡುವವರು ಇವರಿಬ್ಬರು. ಸರ್ವೋತ್ತಮನಾದ ಶ್ರೀಹರಿ, ಜೀವೋತ್ತಮರಾದ ವಾಯುದೇವರು, ಪ್ರಾಣದೇವರು. ಹೀಗಾಗಿ ಭಗವಂತ ಎಲ್ಲರ ಬೇಟೆಯನ್ನು ಆಡುವ ಕಾರ್ಯವನ್ನು ನಿತ್ಯದಲ್ಲಿ ಮಾಡುವವ, ನಿತ್ಯದ ಕಾರ್ಯದಂತೆ ಇಂದೂ ಬೇಟೆಗೆ ಹೊರಟದ್ದೇ ಹೊರತು ಬೇಟೆಗೆ ಹೊರಟದ್ದೊಂದು ಹೊಸ ಅಪರೂಪದ ಪ್ರಸಂಗ ಏನಲ್ಲ ದೇವರ ದೃಷ್ಟಿಯಲ್ಲಿ. ಭಗವಂತ ಹೊರಟಿದ್ದಾನೆ, ಕ್ರೂರವಾದ ಮೃಗಗಳನ್ನೆಲ್ಲ ಸಂಹಾರ ಮಾಡುತ್ತಾ. ಒಂದು ದೊಡ್ಡ ಆನೆ, ಮದ್ದಾನೆ ಎದುರಾಗಿದೆ, ಅದನ್ನು ಅಟ್ಟಿಸಿಕೊಂಡು ಪರಮಾತ್ಮ ಹೊರಟಿದ್ದಾನೆ. ಅಟ್ಟಿಸಿಕೊಂಡೇನು ಹೋಗೋದು? ದೇವರು ಇಚ್ಛೆ ಮಾಡಿದರೆ ಅದು ಅಲ್ಲಿಗೆ ಕೊಲ್ಯಾಪ್ಸ್ ಆಗಬೇಕು, ಕೆಳಗೆ ಬೀಳಬೇಕು. ಆದರೆ ಪರಮಾತ್ಮನಿಗೆ ಅದನ್ನು ಕೊಲ್ಲೋ ಇಚ್ಛೆ ಇರಲಿಲ್ಲ. ಅದರ ಆಯುಷ್ಯ ಇನ್ನೂ ಇದೆ, ಅದರಿಂದ ಯಾರಿಗೂ ಕೇಡಾಗೋದಿಲ್ಲ. ಯಾವ ಹಿಂಸ್ರ ಪಶುಗಳಿಂದ ಇನ್ನೊಬ್ಬರಿಗೆ ಹಿಂಸೆಯಾಗತ್ತೋ ಅಂತಹ ಕ್ರೂರ ಮೃಗಗಳನ್ನು ಮಾತ್ರ ಸಂಹಾರ ಮಾಡಿ ಈ ಆನೆಯ ಸ್ವರೂಪವನ್ನು ತಿಳಿದುಕೊಂಡ ದೇವರು ಇದನ್ನು ಸಂಹಾರ ಮಾಡೋದು ಬೇಡ ಅಂತೇ ಸಂಕಲ್ಪ ಮಾಡಿದ್ದ. ಹೀಗಾಗಿ ಕೇವಲ ಅದನ್ನು ಬೆನ್ನು ಹತ್ತಿ ಹೋಗಿದ್ದಾನೆ. ಸ್ವಲ್ಪ ದೂರ ಹೋದಂತಹ ಆನೆ ಸೊಂಡಿಲು ಎತ್ತಿ ನಮಸ್ಕಾರ ಮಾಡಿ ಶರಣಾಗತವಾಗಿದೆ. ಶರಣಾಗತ ವತ್ಸಲ, ಶರಣಾಗತ ವತ್ಸಲನಾದ ಪರಮಾತ್ಮ ಆನೆಯನ್ನು ಸಂಹಾರ ಮಾಡದೆ ಕ್ಷಮೆ ಮಾಡಿ ಬಿಟ್ಟುಬಿಟ್ಟಿದ್ದಾನೆ. ಅದು ತನ್ನ ಪಾಡಿಗೆ ಕಾಡಿಗೆ ಸೇರಿದೆ. ಆನೆ, ಆನೆ ಅಂದರೆ ಮದ್ದಾನೆ ಅಂತ ಹೆಸರು. ಅಹಂಕಾರಕ್ಕೆ, ಮದಕ್ಕೆ, ಗರ್ವಕ್ಕೆ ಪ್ರತೀಕ ಆನೆ. ಆನೆ ಆ ತನ್ನ ಮದ, ತನ್ನ ಅಹಂಕಾರ, ಆ ಸೊಕ್ಕಿನಿಂದ ನನಗೆ ಯಾರು ಕೇಳುವವರು ಈ ಅರಣ್ಯದೊಳಗೆ ಅನ್ನುವ ರೀತಿಯಲ್ಲಿ
ಎಲ್ಲಿ ಬೇಕಲ್ಲಿ ಉನ್ಮಾದದಿಂದ ಸಂಚಾರ ಮಾಡುವಾಗ ಪರಮಾತ್ಮ ಬಾಣ ಹಿಡಿದ, ಸಂಹಾರ ಮಾಡುತ್ತೇನೆ ಅಂತ ಹೆದರಿಸಿದ. ಆನೆ ತನ್ನ ಎರಡೂ ಮಂಡೆಗಳನ್ನು ಊರಿ ಸೊಂಡಿಲು ಎತ್ತಿ ಜೋರಾಗಿ ಘೀಳಿಟ್ಟು ಪರಮಾತ್ಮನಿಗೆ ಯಾವಾಗ ನಮಸ್ಕಾರ ಮಾಡಿತೋ ಆಗ ಕ್ಷಮೆ ಮಾಡಿದ. ನಮ್ಮ ಅದು ವನದಲ್ಲಿ ಸಂಚಾರ ಮಾಡುವ ಆನೆ. ಈ ಜೀ ವನದಲ್ಲಿ ಸಂಚಾರ ಮಾಡುವ ಆನೆಗಳು ನಾವು ನೀವೆಲ್ಲ. ನಮಗೆಲ್ಲ ಮದ ಅಹಂಕಾರ ಎಲ್ಲಿಯವರೆಗಿದೆ, ನನಗೆ ಕೇಳುವವರು ಹೇಳುವವರು ಯಾರು, ಮನಸ್ಸಿಗೆ ಬಂದಂತೆ ನಾನಿರ್ತೇನೆ, ಏನು ಬೇಕಾದರೂ ನಿಷಿದ್ಧ ಕರ್ಮಗಳನ್ನು ಮಾಡುತ್ತೇನೆ ಅಂತನ್ನುವ ಸೊಕ್ಕಿನಿಂದ ನಾವು ತಿರುಗಾಡಿದರೆ ದೇವರು ತೋರಿಸ್ತಾನೆ, ಹುಷಾರಾಗಿರು, ನೀನೇನಾದರೂ ತಪ್ಪು ಮಾಡಿದರೆ ತಕ್ಕ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಅಂತ. ತಪ್ಪಾಯಿತು ಸ್ವಾಮಿ, ಇನ್ನೊಮ್ಮೆ ಹಾಗೆ ಮಾಡೋದಿಲ್ಲ, ವಿನೀತರಾಗಿ ನೀನು ಹೇಳಿದ ಹಾಗೆ ಕೇಳಿಕೊಂಡಿರ್ತೇನೆ, ಶಾಸ್ತ್ರೋಕ್ತ ರೀತಿಯಲ್ಲಿ ಜೀವನವನ್ನು ಮಾಡುತ್ತೇನೆ, ಉನ್ಮತ್ತನಾಗಿ ಮೆರೆಯೋದಿಲ್ಲ ಅಂತ ಯಾವಾಗ ಶರಣಾಗತರಾಗ್ತೇವೋ ಆಗ ದೇವರು ಕ್ಷಮೆ ಮಾಡಿ ನಾವು ಜೀವನದಲ್ಲಿ ಸುಖವಾಗಿರುವಂತೆ ಅನುಗ್ರಹವನ್ನು ಮಾಡುತ್ತಾನೆ ಎನ್ನುವ ಸಂದೇಶವನ್ನು ಈ ಕಥೆಯಿಂದ ದೇವರು ನಮಗೆ ತಿಳಿಸ್ತಾ ಇದ್ದಾನೆ. ಆ ರೀತಿ ಆನೆ ಆಚೆಗೆ ಹೋಗಿದೆ. ಹೋದಾಗ ಅಲ್ಲಿ ಅನೇಕ ಕನ್ಯೆಯರೆಲ್ಲ ಕಂಡಿದ್ದಾರೆ, ಶ್ರೇಷ್ಠಳಾದ ಪದ್ಮಾವತಿ ಹಾಗೂ ಇನ್ನನೇಕ ಕನ್ಯೆಯರು ಆನೆಯ ಆಚೆಗೆ ಅವರೆಲ್ಲ ಇದ್ದರು. ಆನೆ ಸರದಾಗ ಶ್ರೀನಿವಾಸನ ದೃಷ್ಟಿಗೆ ಅವರೆಲ್ಲ ಬಿದ್ದಿದ್ದಾರೆ. ಆಗ ಶೌನಕಾದಿಗಳು ಸೂತಾಚಾರ್ಯರಿಗೆ ಕೇಳುತ್ತಾರೆ, ಯಾರವರು ಕನ್ಯೆಯರು, ಇಂತಹ ಕಾಡಿನೊಳಗೆ ಕನ್ಯೆಯರು ಬರೋದಕ್ಕೆ ಕಾರಣ ಏನು? ಅವರೆಲ್ಲ ಪುಷ್ಪವನ್ನು ತೆಗೆದು ದೇವರ ಪೂಜೆಗೆ ಅಂತ ತೆಗೆದುಕೊಂಡು ಹೋಗೋದಕ್ಕೆ ಬಂದವರು. ಆದರೆ ಅವರ ಹಿನ್ನೆಲೆ ಏನು ಅಂತ ಜಿಜ್ಞಾಸೆಯಿಂದ ಕೇಳಿದ್ದಕ್ಕೆ ಹೇಳುತ್ತಾರೆ, ಚಂದ್ರವಂಶದಲ್ಲಿ ಬಂದಂತಹ ರಾಜ ಸುವೀರನ ಮಗ ಸುಧರ್ಮ, ಸುಧರ್ಮನ ಮಗ ಆಕಾಶರಾಜ, ಹಿಂದೆ ಕೇಳಿದ್ದೀರಿ ಮಾಧವ ಅನೇಕ ಪಾಪಗಳನ್ನು ಮಾಡಿ ವೆಂಕಟಾಚಲದ ಸ್ಪರ್ಶ ಮಾತ್ರದಿಂದ ತನ್ನ ಪಾಪಗಳನ್ನೆಲ್ಲ ಕಳೆದುಕೊಂಡು ಬ್ರಹ್ಮದೇವರ ಅನುಗ್ರಹವನ್ನು ಪಡೆದು ಅವರ ವರದಿಂದ ಆ ಮಾಧವನೇ ಆಕಾಶರಾಜನಾಗಿ ಹುಟ್ಟಿದ್ದಾನೆ. ಆಕಾಶರಾಜನ ರಾಜ್ಯ ಅತ್ಯಂತ ಸುಖಮಯವಾದ ರಾಜ್ಯ, ಯಾವ ಆಪತ್ತು ವಿಪತ್ತುಗಳಿಲ್ಲ. ಒಂದೇ ಒಂದು ಜೀವನದಲ್ಲಿ ಅವನಿಗೆ ಕೊರತೆ, ಮಕ್ಕಳಿರಲಿಲ್ಲ, ಅದಕ್ಕಾಗಿ ಬಹಳ ದುಃಖಪಟ್ಟಿದ್ದಾನೆ. ಇಷ್ಟು ದಿನ ಆಯಿತು, ಒಂದು ಮಗುವೂ ಇಲ್ಲ, ಗಂಡೂ ಇಲ್ಲ ಹೆಣ್ಣೂ ಇಲ್ಲ. ಮಕ್ಕಳಾಗಿದ್ದರೆ ಅವರಿಗೆ ಆಗಿಂತ ನಾನು ಬೇಕಾದಷ್ಟು ಪದಾರ್ಥಗಳನ್ನು ಮಾಡಿಸಿ ಆಟಿಕೆ ಸಾಮಾನುಗಳನ್ನು ತಯಾರಿಟ್ಟಿದ್ದೇನೆ, ಅವುಗಳೆಲ್ಲ ವ್ಯರ್ಥವಾಗಿದೆ. ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಸಬೇಕು ಅಂತ ಆನೆಗಳನ್ನೆಲ್ಲ ತಂದಿಟ್ಟಿದ್ದೇನೆ. ಗಂಡು ಮಗುವಾದರೆ ಹೆಣ್ಣಾನೆಯ ಮೇಲೆ, ಹೆಣ್ಣು ಮಗುವಾದರೆ ಗಂಡಾನೆಯ ಮೇಲೆ ಮೆರವಣಿಗೆ ಮಾಡಬೇಕು ಅಂತಿದೆ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅದಕ್ಕಾಗಿ ಧ್ರುವ ಮಹಾರಾಜ ತಪಸ್ಸು ಮುಗಿಸಿಕೊಂಡು ಬರುವಾಗ ಉತ್ತಾನಪಾದ ಒಂದು ಹೆಣ್ಣಾನೆಯ ಮೇಲೆ ಕೂಡಿಸಿ ಅವನಿಗೆ ಮೆರವಣಿಗೆ ಮಾಡಿಸಿದನಂತೆ. ಅದಕ್ಕೆ ತಾತ್ಪರ್ಯದಲ್ಲಿ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಅಂತಹ ಆನೆಗಳನ್ನೆಲ್ಲ ತಯಾರು ಮಾಡಿಟ್ಟಿದ್ದೇನೆ, ಏನಾದರೂ ಮಕ್ಕಳನ್ನು ಸರಿಯಾಗಿ ನೋಡಿಕೊಂಡಿಲ್ಲ ಅಂದರೆ ಹೆಂಡತಿಗೆ ಚೆನ್ನಾಗಿ ಬೈಬೇಕು ಅಂತ ಲಿಸ್ಟ್ ಮಾಡಿಟ್ಟಿದ್ದೇನೆ ಏನೇನು ಬೈಬೇಕು ಅಂತ. ಇದು ನಾನು ಹೇಳ್ತಾ ಇಲ್ಲ, ಪುರಾಣದಲ್ಲಿದೆ. ಚೆನ್ನಾಗಿ ಬೈಬೇಕು, ಯಾಕೆಂದರೆ ಹೆಂಡತಿ ಅಷ್ಟು ಒಳ್ಳೆಯವಳಿದ್ಲು. ಇವತ್ತಿನ ಕಾಲಕ್ಕೆ ಅಷ್ಟೆಲ್ಲ ಹುಡುಕೋದು ಬೇಕಾಗಿಲ್ಲ, ಹೆಜ್ಜೆ ಹೆಜ್ಜೆಗೆ ಪರಸ್ಪರವಾಗಿ ಬೈಸಿಕೊಳ್ಳೋದಿದ್ದೇ ಇರುತ್ತೆ. ಆದರೆ ಬೈಸಿಕೊಳ್ಳುವಂತಹ ಕೆಲಸನೇ ಮಾಡದ ಸಾತ್ವಿಕ ಸಾಧ್ವಿ ಶಿರೋಮಣಿ ಪತಿವ್ರತೆಯಾದ ಹೆಂಡತಿ ಧರಣಿದೇವಿ, ಅವಳಿಗೆ ಬಯೋ ಅವಕಾಶವೇ ನನಗೆ ಸಿಕ್ಕಿಲ್ಲ. ಅಕಸ್ಮಾತ್ ಮಕ್ಕಳಿಗೆ ಏನಾದರೂ ಹಾಲು ಕೊಡಿಸೋದು ತಡ ಆಯಿತು, ಇನ್ನೇನೋ ತಿಂಡಿ ಕೊಡೋದು ತಡ ಆಯಿತು, ಆಗ ಬಯೋಣ ಅಂತ ಇಟ್ಕೊಂಡಿದ್ದೆ, ಆ ಅವಕಾಶವೇ ಬರ್ತಾ ಇಲ್ಲ ನನಗೆ. ಏನು ಮಾಡಲಿ, ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳಿಲ್ಲದೆ ಉದ್ಧಾರ ಇಲ್ಲ, ಹೇಗೆ ಅಂತ.
ಇದಕ್ಕೂ ಶ್ರೀಮದಾಚಾರ್ಯರ ನಿರ್ಣಯ ಕೊಡ್ತಾರೆ. ಅದೇ ಚತುರ್ಥ ಸ್ಕಂಧದಲ್ಲೇನೆ ಪೃಥ್ವರಾಜನ ಕಥೆಯ ಸಂದರ್ಭದಲ್ಲಿ ಅನಪತ್ಯೋಪಿ ಸದ್ಧರ್ಮ ಲೋಕ ಜಿನ್ನಾತ್ರ ಸಂಶಯ, ಮಕ್ಕಳಿಲ್ಲದೇ ಇದ್ದರೂ ಸ್ವವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ಚೆನ್ನಾಗಿ ಮಾಡಿದರೆ ಉತ್ತಮ ಲೋಕಪ್ರಾಪ್ತಿಯಾಗತ್ತೆ. ಯಾರಿಗೆ ಮಕ್ಕಳಾಗಬೇಕು ಅಂತ ಸಂಕಲ್ಪ ಇದೆ ಭಗವಂತನದು, ಅವರಿಗೆ ಭಗವಂತ ಮಕ್ಕಳನ್ನು ಕೊಟ್ಟಾಗ ಅವರ ಮೂಲಕವಾಗಿಯೂ ಇವನು ಸಾಧನೆಯನ್ನು ಮಾಡಿಸಿ ಪುಣ್ಯವನ್ನು ಪಡೆಯಬಹುದು. ಆದರೆ ಇಲ್ಲ ಅಂದ ಮಾತ್ರಕ್ಕೆ ಉದ್ಧಾರವಾಗೋದಿಲ್ಲ ಅಂತೇನಿಲ್ಲ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಆದರೆ ಇವನ ಅಧಿಕಾರ, ಮಕ್ಕಳನ್ನು ಪಡೆಯೋ ಅಧಿಕಾರ ಇತ್ತು. ಮುಂದೆ ಶ್ರೀನಿವಾಸ ದೇವರನ್ನು ಅಳೆಯರನ್ನಾಗಿ ಮಾಡಿಕೊಳ್ಳುವ ಯೋಗ ಇದೆ. ಹಾಗಾಗಿ ಇವನಲ್ಲಿ ಈ ಸಾಧನೆಯನ್ನು ಮಾಡಿಸಿ ಇವನ ಮೂಲಕವಾಗಿ ಆ ಒಂದು ದೊಡ್ಡ ಕಾರ್ಯವನ್ನು ಮಾಡಬೇಕಾಗಿದೆ ಅಂತ ಈ ರೀತಿ ಪರಮಾತ್ಮ ಪ್ರಚೋದನೆಯನ್ನು ಮಾಡಿದ್ದಾನೆ. ಬೃಹಸ್ಪತ್ಯಾಚಾರ್ಯರೇ, ಗುರುಗಳು ಬೃಹಸ್ಪತ್ಯಾಚಾರ್ಯರನ್ನು ಕರೆದು ಏನು ಮಾಡಲಿ ಅಂತ ಕೇಳಿದಾಗ, ಶ್ರೇಷ್ಠವಾದ ಯಾಗವನ್ನು ಮಾಡು, ಪುತ್ರಕಾಮೇಷ್ಟಿ ಯಾಗ ಉತ್ತಮ ಸಂತಾನವಾಗತ್ತೆ ಅಂತ. ನೀನು ಯಾರಿಗೋ ಕೆಲಸ ಮಾಡಲಿಕ್ಕೆ ಹೇಳಬೇಡ, ದೇವರ ಮನೆ ಸ್ವಚ್ಛ ಮಾಡಿಕೊಳ್ಳೋದನ್ನು ಆರಂಭ ಮಾಡಿ ಎಲ್ಲ ಕಾರ್ಯಗಳನ್ನು ಅಂಬರೀಷ್ ಚಕ್ರವರ್ತಿ ತಾನೇ ಮಾಡ್ತಾ ಇದ್ದಂತೆ. ನೀನೇ ಮಾಡಿದರೆ ನಿನಗೆ ಪುಣ್ಯ ವಿಶೇಷ, ಅದಕ್ಕಾಗಿ ನೀನೇ ಯಜ್ಞದ ಸ್ಥಳವನ್ನು ಶುದ್ಧಿ ಮಾಡು ಅಂತ ಹೇಳಿದಾಗ, ಯಜ್ಞದ ಸ್ಥಳವನ್ನು ನೇಗಲಿನಿಂದ ಶುದ್ಧಿ ಮಾಡಿ ಅಲ್ಲಿ ಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಆ ಭೂಮಿಯೊಳಗೇನೆ ಸಹಸ್ರ ದಳಗಳ ಕಮಲ, ಶ್ರೇಷ್ಠವಾದ ಕಮಲ, ಅದರಲ್ಲಿ ಉತ್ತಮವಾದ ಕನ್ಯಾರತ್ನ, ಅದ್ಭುತವಾದಂತಹ ರೂಪ, ಅದನ್ನು ನೋಡಿ ಆಶ್ಚರ್ಯವಾಗಿದೆ. ಏನು ಮಾಡಬೇಕು ನಾನೀಗ ಅಂತ ಗೊತ್ತಾಗಿಲ್ಲ ಅವನಿಗೆ. ಆಕಾಶವಾಣಿಯಾಯಿತು, ಏನಲ್ಲ ಇದು ನಿನಗಾಗಿಯೇ ದೇವರು ಕೊಟ್ಟದ್ದು, ನಿನ್ನ ಮಗಳೇ, ಇವಳನ್ನು ಸ್ವೀಕಾರ ಮಾಡು ಅಂತ. ಪದ್ಮದಲ್ಲಿ ಪ್ರಾದುರ್ಭೂತಳಾದದ್ದರಿಂದ ಪದ್ಮೋದರಾಂ ಪದ್ಮಗರ್ಭಾಂ, ಪದ್ಮದಲ್ಲಿ ಪ್ರಾದುರ್ಭೂತಳಾದವಳು, ಪದ್ಮದಂತೆ ಕಣ್ಣು, ಪದ್ಮದಂತೆ ಮೃದುವಾದ ಅವಯವಗಳು, ಆ ಸೌಂದರ್ಯವಿದ್ದದ್ದರಿಂದ ಇವಳು ಸಾಕ್ಷಾತ್ ಪದ್ಮಾವತಿ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾನೆ. ಪದ್ಮಾವತಿಯ ಆಗಮನದ ಒಂದು ವಿಶೇಷವಾದ ಕಾಲ್ಗುಣ, ಈಚೆಗೆ ಯಜ್ಞವನ್ನು ಮಾಡಿದ್ದರ ಒಂದು ಪುಣ್ಯ, ಹೆಂಡತಿ ಗರ್ಭಿಣಿಯಾಗಿದ್ದಾಳೆ, ಉತ್ತಮನಾದಂತಹ ಮಗ ವಸುದಾನ, ಚಂದ್ರನ ಅವತಾರ, ಚಂದ್ರನ ಅವತಾರ, ಅವನು ಹುಟ್ಟಿದಾಗ ಎಲ್ಲವನ್ನೂ ದಾನ ಮಾಡಿದ ಆಕಾಶರಾಜ, ಮತ್ತೆ ಆಮೇಲೆ ಎಲ್ಲ ಗಳಿಸಿದ, ಏನೂ ಉಳಿಸಿಕೊಳ್ಳದೇ ಇದ್ದಂತೆ ಇದ್ದದ್ದೆಲ್ಲ ದಾನ ಮಾಡಿದ, ಅಷ್ಟು ಸಂತೋಷ ಆಗಿತ್ತು ಅವನಿಗೆ. ಇವನ ಅವತಾರ ಅರ್ಥಾತ್ ಜನ್ಮದ ಕಾಲದಲ್ಲಿ, ಚಂದ್ರನ ಅವತಾರನಾದ ವಸುದಾನನ ಅವತಾರದ ಕಾಲದಲ್ಲಿ ಎಲ್ಲ ವಸು ಅಂದರೆ ಸಂಪತ್ತನ್ನು ದಾನ ಮಾಡಿದ್ದ ಅಂತ ಇವನಿಗೆ ಹೆಸರೇ ವಸುದಾನ ಅಂತ ಬಂತು. ಆದ್ದರಿಂದ ಅಂತಹ ಶ್ರೇಷ್ಠನಾದ ವಸುದಾನನ ಅವತಾರವೂ ಆಗಿದೆ. ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿ ಅವತಾರ ಮಾಡಿದಾಗ, ಅದೇ ಸಮುದ್ರ ಮಥನ ಕಾಲದಲ್ಲಿ ಚಂದ್ರ ಅಲ್ಲಿಯೂ ಸಮುದ್ರದಲ್ಲಿ ಹುಟ್ಟಿದ್ದಾನೆ ಲಕ್ಷ್ಮಿಗೆ ತಮ್ಮನಾಗಿ, ಇಲ್ಲಿಯೂ ಕೂಡ ಪದ್ಮಾವತಿಗೆ ತಮ್ಮನಾಗಿ ಚಂದ್ರ ಅವತಾರ ಮಾಡಿದ್ದಾನೆ. ಅಂತಹ ವಸುದಾನ ಹಾಗೂ ಪದ್ಮಾವತಿಯರನ್ನು ಮಕ್ಕಳನ್ನಾಗಿ ಪಡೆದ ಭಾಗ್ಯ ಆಕಾಶರಾಜನ ಭಾಗ್ಯ. ಅವನ ಭಾಗ್ಯ ಎಷ್ಟು ದೊಡ್ಡದು ಅಂತ ಹೇಳಲಿಕ್ಕೆ ಪುರಾಣಕಾರರಿಗೆ ಇನ್ನು ಬೇರೆ ಶಬ್ದ ಸರಿಯಲ್ಲ ಅನ್ನೋದಕ್ಕೆ ಅವನ ಹೆಸರೇ ಆಕಾಶರಾಜ ಅಂತಿಟ್ರು. ಆಕಾಶದಷ್ಟು ದೊಡ್ಡ ಭಾಗ್ಯ ಅವನು ಅನ್ನೋದಕ್ಕೆ ಅವನು ಆಕಾಶರಾಜ. ಇನ್ನೇನು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪದ್ಮಾವತಿ ಅವತಾರ ಮಾಡಿದ್ದು ಭಾಗ್ಯ, ವಸುದಾನ ಅವತಾರ ಮಾಡಿದ್ದು ಭಾಗ್ಯ, ಪದ್ಮಾವತಿಯನ್ನು ಸಾಕ್ಷಾತ್ ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡಿಕೊಡುವ ಭಾಗ್ಯ ಇದ್ದದ್ದರಿಂದ ಮೂರು ಭಾಗ್ಯಗಳು, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅನ್ನೋದಕ್ಕೆ ಅವನು ಆಕಾಶರಾಜ. ಆ ಕನ್ನಿಯರೇ ಪುಷ್ಪಗಳನ್ನು ತೆಗೆದುಕೊಂಡು ದೇವರ ಪೂಜೆಗೆ ಒಯ್ದು ಕೊಡಬೇಕು ಅಂತ ಇಲ್ಲಿ ವನಕ್ಕೆ ಬಂದಿದ್ದರು. ಬಂದ ಸಂದರ್ಭದಲ್ಲಿ ನಾರದರು ಬರ್ತಾರೆ, ಕುಲಗುರುಗಳು. ಆ ನಾರದರು ಪದ್ಮಾವತಿಯ ಭವಿಷ್ಯವನ್ನೆಲ್ಲ ಹೇಳ್ತಾರೆ. ಕೈ ನೋಡಿ, ಕೈ ತೋರಿಸುವುದಕ್ಕೆ ಸಂಕೋಚ ಮಾಡಿಕೊಂಡಾಗ ಸಂಕೋಚ ಮಾಡಬೇಡ, ತೋರಿಸು, ನೀನು ಭಯಪಡಬೇಡ, ನಾನೇನು ನಿನಗೆ ಕೈ ಹಿಡಿದುಕೊಂಡು ಕರೆದುಕೊಂಡು ಹೋಗಿಬಿಡ್ತೇನೆ ಅಂತ ಭಯಬೇಡ, ನಾನು ಯಾರೋ ಅಲ್ಲ, ನಿನ್ನ ಕುಲಗುರು, ನಿನ್ನ ಭವಿಷ್ಯ ಮಾತ್ರ ಹೇಳ್ತೇನೆ ಅಂತ ಅವಳ ಎಲ್ಲ ಲಕ್ಷಣಗಳನ್ನು ತಿಳಿಸಿ ಸಾಕ್ಷಾತ್ ಶ್ರೀನಿವಾಸ ಜಗತ್ಸ್ವಾಮಿ
ಜಗನ್ನಿಯಾಮಕನಾದ ಪರಮಾತ್ಮನನ್ನು ಕೈ ಹಿಡಿತಾನೆ. ಎಂತಹ ಶ್ರೇಷ್ಠ ಲಕ್ಷಣಗಳನ್ನು ಪಡೆದುಕೊಂಡಿದ್ದಿ, ದೊಡ್ಡ ಸೌಭಾಗ್ಯ ನಿನಗಿದೆ ಅಂತ ಹೇಳಿ ನಾರದರು ಅಲ್ಲಿಂದ ಹೊರಟು ಹೋಗ್ತಾರೆ. ಪರಮಾತ್ಮನ ಸೇವೆಯನ್ನು ಎಷ್ಟು ರೀತಿಯಲ್ಲಿ ನಾರದರು ಮಾಡ್ತಾರೆ ನೋಡಿ. ಪರಮಾತ್ಮನಿಗೆ ಯಾವಾಗಲೂ ಲಕ್ಷ್ಮೀ ಸಂಯೋಗ ಇದ್ದೇ ಇದೆ. ಆದರೆ ನಾರದರು ಆ ಕಾರ್ಯದಲ್ಲಿ ನಮ್ಮದು ಒಂದು ಅಳಿಲು ಸೇವೆ ಇರಲಿ ಅಂತ, ಹೋ ಹಾಗಾದರೆ ಭಗವಂತನೇ ನನ್ನನ್ನು ಮದುವೆ ಆಗ್ತಾನೆ ಅಂತ ಅವಳು ತಿಳಿದು ಸಂತೋಷಪಟ್ಟರೆ, ಆ ಒಂದು ಸಂತೋಷವನ್ನು ಪಡಿಸಿದ ಭಾಗ್ಯ, ಆ ಪುಣ್ಯ ನನಗೆ ಬರುತ್ತಲ್ಲ ಅಂತ ಆ ಪುಣ್ಯದ ಒಂದು ವಿಶೇಷವಾದ ಲೋಭ ನಾರದರಿಗೆ. ನಾರದರು ಹೇಳಿ ಆಚೆಗೆ ಹೊರಟದ್ದೇ ಈಚೆಗೆ ಶ್ರೀನಿವಾಸನ ದರ್ಶನ ಆಗಿದೆ. ಶ್ರೀನಿವಾಸ ಪದ್ಮಾವತಿಯರ ಪರಸ್ಪರ ದರ್ಶನ. ಶ್ರೀನಿವಾಸ ದೇವರು ಕುದುರೆಯನ್ನು ಮುಂದೆ ಬಿಡ್ತಾ ಇದ್ದಾರೆ ಪದ್ಮಾವತಿಯ ಜೊತೆಗೆ ಮಾತನಾಡಬೇಕು ಅಂತ. ಮುಂದೆ ಬರಬೇಡ, ನನ್ನ ಜೊತೆಗೆ ಮಾತನಾಡೋದು ಬೇಡ ಅಂತ ಹೇಳ್ತಾಳೆ. ಯಾಕೆ ಅಂದರೆ ಅದು ಅವತ್ತಿನ ಕಾಲದ ಶುದ್ಧವಾದಂತಹ ಒಂದು ಪದ್ಧತಿ, ಶಾಸ್ತ್ರದ ವ್ಯವಸ್ಥೆ, ಸಮಾಜದಲ್ಲಿರುವಂತಹ ಒಂದು ನಿಯಮ. ತಂದೆ ತಾಯಿಗಳು ನೋಡಿ ಯೋಗ್ಯವಾದಂತಹ ಸಂಬಂಧವನ್ನು ಸೂಚಿಸಿದ ಮೇಲೆ, ಕುಲ ಗೋತ್ರ ಎಲ್ಲವನ್ನು ನೋಡಿ, ಗ್ರಹಗತಿಗಳನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ವಿವಾಹವನ್ನು ಮಾಡಿಕೊಳ್ಳಬೇಕು. ಬೇಡ ಅಂತ ನನ್ನ ಅಭಿಪ್ರಾಯವಲ್ಲ, ಆದರೆ ಆ ಯಾವ ಆಲೋಚನೆಯೂ ಇಲ್ಲದಂತೆ ಈಗಲೇ ನೀನು ನನ್ನ ಜೊತೆಗೆ ಮಾತನಾಡ್ತೀಯಾ ಅಥವಾ ವಿವಾಹವನ್ನು ಮಾಡಿಕೊಳ್ತೀಯ ಅಂದರೆ ನಾನು ಅದಕ್ಕೆ ಒಪ್ಪೋದಿಲ್ಲ ಅನ್ನುವ ರೀತಿಯಲ್ಲಿ ಪದ್ಮಾವತಿ ಹೇಳ್ತಾಳೆ. ನೀನೇನಾದರೂ ಮುಂದೆ ಬಂದರೆ ಆಕಾಶರಾಜನಿಗೆ ಹೇಳಿ ನಿನಗೆ ಮರಣದಂಡನೆಯನ್ನೇ ಮಾಡಿಸ್ತೇನೆ ಅಂತ. ಆ ಶಬ್ದಗಳಿಗೆ ತಾತ್ಪರ್ಯ ಸರಿಯಾಗಿ ನಾವು ತಿಳಿಯಬೇಕು. ಸಂದೇಶ ಇಷ್ಟೇ, ಹೆಣ್ಣು ತಾನೇ ನಿರ್ಧಾರ ಮಾಡಿಕೊಂಡು ಅಥವಾ ಗಂಡು ತಾನೇ ನಿರ್ಧಾರ ಮಾಡಿಕೊಂಡು ಮದುವೆ ಮಾಡಬಾರದು, ಹಿರಿಯರ ಮೂಲಕ ಮಾಡಿಸಬೇಕು ಅನ್ನುವ ಸಂದೇಶವನ್ನು ಜಗತ್ತಿಗೆ ಈ ಮೂಲಕವಾಗಿ ಶ್ರೀನಿವಾಸ ದೇವರು ಪದ್ಮಾವತಿ ತಿಳಿಸಿಕೊಡ್ತಾ ಇದ್ದಾರೆ. ಕೇಳದೇ ಇದ್ದಾಗ ಕಲ್ಲುಗಳಿಂದ ಪೆಟ್ಟು ಕೊಟ್ಟರೆ ಶ್ರೀನಿವಾಸನಿಗೇನಾಗಿಲ್ಲ, ಕುದುರೆ ಮಾತ್ರ ಸತ್ತು ಬಿದ್ದಿದೆ. ಕುದುರೆ ನಿಜವಾಗಿ ಸಾಕ್ಷಾತ್ ವಾಯುದೇವರೇ ಅಲ್ಲಿ ಕುದುರೆಯಾಗಿ ಬಂದದ್ದು. ಈ ಕಲ್ಲು ಪೆಟ್ಟು ತಾಕಿ ಅವರಿಗೇನಾಗಬೇಕಾಗಿದೆ? ಪರ್ವತವನ್ನೇ, ಗಂಧಮಾದನ ಪರ್ವತವನ್ನೇ ಸುಲಭವಾಗಿ ಹೂವಿನಂತೆ ಎತ್ತಿದ ಮಹಾನುಭಾವರಿಗೆ ಪುಟ್ಟ ಪುಟ್ಟ ಕಲ್ಲುಗಳ ಪೆಟ್ಟಿನಿಂದ ಏನಾಗಬೇಕಾಗಿದೆ? ಅವರಿಗೇನಾಗಿಲ್ಲ, ನನ್ನ ಅವತಾರ ಕಾರ್ಯ ಮುಗಿಯಿತು. ನನಗೆ ಯಾಕೆ ಕರೆದಿದ್ದರು? ನನಗೆ ಕರೆದದ್ದು ಇಲ್ಲಿಯವರೆಗೆ ದೇವರನ್ನು ಅಶ್ವವಾಹನೋತ್ಸವ, ಗಜವಾಹನ ಅಶ್ವವಾಹನ ಉತ್ಸವ ಮಾಡ್ತಾರಲ್ಲ, ನನ್ನ ವಾಹನೋತ್ಸವ ಮುಗಿಯಿತಿನ್ನ, ನನ್ನ ಕೆಲಸ ಮುಗಿಯಿತು, ಆದ್ದರಿಂದ ನಾನು ಇಲ್ಲಿಂದ ಹೊರಡುತ್ತೇನೆ ಅಂತ ವಾಯುದೇವರು ತನ್ನ ಅವತಾರ ಕಾರ್ಯವನ್ನು ಮುಗಿಸಿ ಹೊರಟಿದ್ದಾರೆ. ಶ್ರೀನಿವಾಸ ದೇವರು ಕಾಲ್ನಡಿಗೆಯಿಂದ ನಡೆಯುತ್ತಾ ಬಂದು ಮನೆಯಲ್ಲಿ ಮಲಗಿದಂತೆ, ಭಾರೀ ಚಿಂತಾಕ್ರಾಂತರಾದಂತೆ ನಾಟಕ ಮಾಡಿದ್ದಾರೆ. ವರಾಹದೇವರು ಹಿಂದೆ ಬರೀ ಭೂಮಿಯನ್ನು ಕೊಟ್ಟಿಲ್ಲ, ಬಕುಲಾದೇವಿಯನ್ನು ಕೊಟ್ಟು ಕಳಿಸಿದ್ದಾರೆ ಶ್ರೀನಿವಾಸನ ಸೇವೆಗೆ ಅಂತ. ಯಾಕೆಂದರೆ ತಾನೇ ತನ್ನ ಔಷಧಿಯನ್ನು ತರೋದಕ್ಕೆಲ್ಲ ಓಡಾಡೋದು ನೋಡಿ, ನಿನ್ನ ಜೊತೆಗೆ ಯಾರಿದ್ದ ಕಾಣಿಸೋದಿಲ್ಲ, ಇವಳನ್ನು ಇಟ್ಟುಕೋ ಅಂತ. ಸಾಕ್ಷಾತ್ ಯಶೋಧಾದೇವಿ, ಶ್ರೀಕೃಷ್ಣ ಪರಮಾತ್ಮನ ಬಾಲಲೀಲೆಗಳನ್ನೆಲ್ಲ ನೋಡಿದವಳು, ವಿವಾಹದ ಉತ್ಸವ ನೋಡಿಲ್ಲ ಅಂತ ಪ್ರಾರ್ಥನೆ ಮಾಡಿದಾಗ, ಈಗ ನಾನು ಏನೇನು ವಿವಾಹ ಮಾಡಿಕೊಳ್ಬೇಕಾಗಿತ್ತೋ ಎಲ್ಲ ಮಾಡಿಕೊಂಡು ಮುಗಿದಾಗಿದೆ, 16,108 ಜನರ ಮದುವೆ ಮಾಡಿಕೊಂಡ, ಒಂದು ಮದುವೆಗೂ ಯಶೋಧೆಯನ್ನು ಕರೆದಿರಲಿಲ್ಲ. ಇನ್ನು 28ನೇ ಅರ್ಥಾತ್ ಮುಂದಿನ ಕಲಿಯುಗದಲ್ಲಿ ನಾನು ಶ್ರೀನಿವಾಸನಾದಾಗ ಪದ್ಮಾವತಿಯ ವಿವಾಹವನ್ನು ಮಾಡಿಕೊಳ್ತೇನೆ, ಆಗ ನೀನು ನೋಡು ಅಂತ ಹೇಳಿದ್ದ. ಅವಳು ಇಲ್ಲಿ ಮತ್ತೆ ಅವತಾರ ಮಾಡಿದ್ದಾಳೆ ಬಕುಲ ಮಾಲಾ ಎಂಬುದಾಗಿ. ಅಂತಹ ಬಕುಲಾದೇವಿಗೆ ವರಾಹದೇವರು ಶ್ರೀನಿವಾಸನ ಸೇವೆಗೆ ಕಳಿಸಿದರು. ಬಕುಲಾದೇವಿ ಬಂದು ಕೈಯಲ್ಲೆಲ್ಲ ನೈವೇದ್ಯವನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಊಟ ಮಾಡಲಿಕ್ಕೆ ಕೇಳು ಅಂತ. ಯಾವುದಾದರೂ ಕನ್ಯೆಯನ್ನು ನೋಡಿದೆಯಾ? ಭೂತಪ್ರೇತ ಪಿಶಾಚಗಳ ಬಾಧೆಯಾಗಿದೆಯಾ? ಏನಾಗಿದೆ ನಿನಗೆ ಹೇಳು, ಕಾಡಿಗೆ ಹೋದಾಗ ಏನೋ ಸಮಸ್ಯೆ ಆಗಿದೆ ಅಂತ. ದೇವರಂತಾನೆ, ಏನು ನನಗೆ ಹೀಗೆ ಕೇಳ್ತೀನಿ ನೀನು, ಭೂತಪ್ರೇತ ಪಿಶಾಚ ಬಾಧೆಯಾಗಿದೆ ಅಂತ. ಮನ್ನಾಮಸ್ಮರಣಾದೇತೆ ವಿದ್ರವಂತಿ ದಿಶೋದಶ, ನನ್ನ ನಾಮಸ್ಮರಣೆ ಮಾಡಿದರೆ ಗಾಬರಿಯಾಗಿ 10 ದಿಕ್ಕುಗಳಿಗೆ ಓಡಿ ಹೋಗ್ತವೆ ಭೂತಪ್ರೇತ ಪಿಶಾಚಗಳು, ನನಗೆಲ್ಲಿಯ ಬಾಧೆ? ನ ಗಾಂಧರ್ವಿ, ಯಾವ ಗಂಧರ್ವ ಕನ್ಯೆ, ಯಾವ ದೇವತಾ ಕನ್ಯೆ ಅಲ್ಲ. ಕೇವಲ ಪದ್ಮಾವತಿ
ಆಕಾಶರಾಜನ ಮಗಳು ಅವಳನ್ನು ನೋಡಿ ನಾನು ಮದುವೆಯಾಗಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ನೀನು ಮದುವೆ ಮಾಡಿಸೋದಾದರೆ ನೈವೇದ್ಯವನ್ನು ಅರ್ಥಾತ್ ನೀನು ತಂದದ್ದನ್ನು ನಾನು ಊಟ ಮಾಡ್ತೇನೆ, ಇಲ್ಲದಿದ್ದರೆ ಮಾಡೋದಿಲ್ಲ ಅಂತ ಹೇಳಿದಾಗ ಅವಶ್ಯವಾಗಿ ಮಾಡ್ತೇನೆ, ಈ ಸೇವೆಯನ್ನು ಮಾಡೋದಕ್ಕೆ ವರಾಹದೇವರು ನನ್ನನ್ನು ಇಲ್ಲಿ ಕಳಿಸಿದ್ದು, ಈ ಸೇವೆಯನ್ನು ಮಾಡುವುದಕ್ಕೆ ನಾನು ಸಿದ್ಧ ಅಂತ ಬಕುಲಾದೇವಿ ಹೇಳ್ತಾ ಇದ್ದಾಳೆ. ಕೈಯಲ್ಲಿ ನೈವೇದ್ಯವನ್ನು ಸಿದ್ಧ ಮಾಡಿ ಇಟ್ಟುಕೊಂಡಿದ್ದಾಳೆ. ಆದರೆ ದೇವರು ಕರಾರು ಮಾಡ್ತಾ ಇದ್ದಾನೆ, ಪದ್ಮಾವತಿಯ ವಿವಾಹದ ವ್ಯವಸ್ಥೆಯನ್ನು ನೀನು ಮಾಡಿದರೆ ಈ ನೈವೇದ್ಯವನ್ನು ನಾನು ಸ್ವೀಕಾರ ಮಾಡ್ತೇನೆ, ಇಲ್ಲದೇ ಇದ್ದರೆ ಇಲ್ಲ ಅಂತ. ಪದ್ಮಾವತಿ ಅಂದರೆ ಲಕ್ಷ್ಮೀ, ಶ್ರೀನಿವಾಸ ಸಾಕ್ಷಾತ್ ಶ್ರೀಮನ್ನಾರಾಯಣ. ಈ ಲಕ್ಷ್ಮೀನಾರಾಯಣರ ಸಮಾಯೋಗವನ್ನು ನಾವು ಮಾಡಿಸಿದರೆ, ಅರ್ಥಾತ್ ಸಕಲ ಶಾಸ್ತ್ರಗಳು ಲಕ್ಷ್ಮೀದೇವಿಯ ಪ್ರತೀಕ, ಎಲ್ಲ ಶಾಸ್ತ್ರಗಳು ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತವೆ ಅಂತನ್ನುವ ತತ್ವವನ್ನು ಚೆನ್ನಾಗಿ ತಿಳಿದರೆ, ಶಾಸ್ತ್ರಗಳ ಮೂಲಕ ದೇವರ ಮಹಿಮೆಯನ್ನು ನಾವು ತಿಳಿದು ದೇವರ ಉಪಾಸನೆ ಮಾಡೋದಾದರೆ ನಮ್ಮ ಪೂಜೆಯನ್ನು ದೇವರು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಶಾಸ್ತ್ರಗಳು ಒತ್ತಟ್ಟಿಗೆ, ದೇವರು ಒತ್ತಟ್ಟಿಗೆ, ಶಾಸ್ತ್ರದಿಂದ ದೇವರ ಮಹಿಮೆಯನ್ನು ಕೊಂಡಾಡ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿಲ್ಲ. ಸುಮ್ಮನೆ ನಾವೇನೋ ಪೂಜೆ ಮಾಡ್ತೇವೆ, ದೇವರ ತಲೆ ಮೇಲೆ ನೀರು ಹಾಕ್ತೇವೆ, ದುಡ್ಡಿದೆ ಅಂತ ಬೇಕಾದಷ್ಟು ನೈವೇದ್ಯಗಳನ್ನು ಮಾಡಿಸ್ತೇವೆ ಎಂದ ಮಾತ್ರಕ್ಕೆ ದೇವರು ಸ್ವೀಕಾರ ಮಾಡೋದಿಲ್ಲ. ಬಕುಲೆಗೆ ಮಾಡಿದ ಕರಾರನ್ನು ನಮ್ಮೆಲ್ಲರಿಗೆ ದೇವರು ಮಾಡಿದ್ದಾನೆ ಅಂತ ತಿಳಿದುಕೊಳ್ಳಿ. ಲಕ್ಷ್ಮೀದೇವಿಯ ಪ್ರತೀಕವಾದ ಎಲ್ಲ ಶಾಸ್ತ್ರಗಳಿಗೂ ದೇವರಿಗೂ ಸಂಬಂಧವನ್ನು ಮಾಡಿಸಿ, ಶಾಸ್ತ್ರಗಳನ್ನು ಓದಿ ದೇವರ ಮಹಿಮೆಯನ್ನು ನಾವು ತಿಳಿದಾಗ ನಮ್ಮ ನಾವು ಮಾಡುವ ಅಭಿಷೇಕ ಅರ್ಚನೆ ನೈವೇದ್ಯ ಎಲ್ಲವನ್ನು ದೇವರು ಸ್ವೀಕಾರ ಮಾಡ್ತಾನೆ, ಇಲ್ಲದೇ ಇದ್ದರೆ ಮಾಡೋದಿಲ್ಲ ಅನ್ನುವ ಸಂದೇಶವನ್ನು ಕೊಡುವ ಮೂಲಕ ಭಗವಂತ ಬಕುಲಾದೇವಿಗೆ ಹೇಳಿದ್ದಾನೆ. ಇಲ್ಲಿ ರಾಮಕೃಷ್ಣರ ಸನ್ನಿಧಾನ ಇದೆ, ಶುಕಾಚಾರ್ಯರ ಆಶ್ರಮ ಇದೆ, ಅಲ್ಲಿ ಸುವರ್ಣಮುಖರಿ ನದಿ, ರಾಮಕೃಷ್ಣರಿಗೆ ನಮಸ್ಕಾರ ಮಾಡಿ ಸುವರ್ಣಮುಖರಿ ನದಿಯಲ್ಲಿರುವ ಆ ಪದ್ಮ ಸರೋವರದಲ್ಲಿರುವ ಕಮಲಗಳಿಂದ ರಾಮಕೃಷ್ಣರ ಪೂಜೆಯನ್ನು ಮಾಡಿ, ಬಲರಾಮ ಹಾಗೂ ಕೃಷ್ಣರ ಪೂಜೆಯನ್ನು ಮಾಡಿ ಅಲ್ಲಿಂದ ನೀನು ಆಕಾಶರಾಜನ ಪಟ್ಟಣಕ್ಕೆ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಾ ಎಂಬುದಾಗಿ ಬಕುಲಾದೇವಿಗೆ ಹೇಳುತ್ತಾನೆ. ಶುಭ ಕಾರ್ಯವನ್ನು ಮಾಡುವಾಗ ಮಧ್ಯದಲ್ಲಿ ಬರುವ ಭಗವಂತನ ವಾಯುದೇವರ ದೇವತೆಗಳ ಅಧಿಷ್ಠಾನಗಳಿದ್ದರೆ ನಮಸ್ಕಾರವನ್ನು ಮಾಡದೇ ಮುಂದೆ ಹೋಗಬಾರದು. ಹಯಶೀರಿಷೋಮಾಂ ಪಥಿ ದೇವಹೇಳನಾಥಂತಾರೆ, ಮಾರ್ಗ ಮಧ್ಯದಲ್ಲಿ ದೇವರ ತಿರಸ್ಕಾರ ಮಾಡಿದರೆ ಮಹಾಪಾಪ. ಆ ಪಾಪ ನಮ್ಮಿಂದ ಆಗದೇ ಇರೋ ಹಾಗೆ ಹಯಗ್ರೀವ ರೂಪದಿಂದ ದೇವರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ನಾರಾಯಣ ವರ್ಮದಲ್ಲಿ ಪ್ರಾರ್ಥನೆ ಇದೆ. ನಾವು ಪ್ರಾರ್ಥನೆ ಮಾಡೋಣ, ದೇವತೆಗಳ ವಾಯುದೇವರ ಭಗವಂತನ ಅಪಚಾರ ನಮ್ಮಿಂದ ಆಗಬಾರದು, ಹಾಗೆ ಹಯಗ್ರೀವ ದೇವರು ರಕ್ಷಣೆ ಮಾಡಲಿ ಎಂಬುದಾಗಿ ಈ ರೀತಿ ಬಕುಲಾದೇವಿ ಪರಮಾತ್ಮನ ಕಾರ್ಯವನ್ನು ಮಾಡುವುದಕ್ಕೆ ಶುಭ ಸಂಕಲ್ಪವನ್ನು ಮಾಡಿ ಅಲ್ಲಿಂದ ಹೊರಟಿದ್ದಾಳೆ. ಭಗವಂತ ತನ್ನ ಕಾರ್ಯವನ್ನು ತಾನೇ ಪೂರ್ಣ ಮಾಡಿಕೊಂಡು ಸರ್ವರಿಗೂ ಮಂಗಲವನ್ನು ಉಂಟು ಮಾಡುವಂತಹ ಮಹಾಕರುಣಾಮಯನಾಗಿದ್ದಾನೆ ಎಂಬುದಾಗಿ ತಿಳಿಯಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.